ಓಕೆ ಶುಭ ಮಧ್ಯಾಹ್ನ ಮಕ್ಕಳೇ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಹಲೋ ಓಕೆ ಪಿಪಿ ಹಾ ಹಾಂ ಆಲ್ರೆಡಿ ನಾವು ಭಾಗ್ಯಶಿಲ್ಪಿಗಳಲ್ಲಿ ಯಾರ ಬಗ್ಗೆ ತಿಳ್ಕೊಂಡಿದ್ವಿ ನೆನಪಿದೆಯಾ ಇಬ್ಬರು ಜನ ಬಗ್ಗೆ ತಿಳ್ಕೊತಾ ಇದ್ವಿ ಒಂದು ನಾಲ್ವಡಿ ಕೃಷ್ಣರಾಜ್ ಒಡಿಯರ್ ಇನ್ನೊಂದು ವಿಶ್ವೇಶ್ವರಯ್ಯ ಹೌದಾ ಈಗ ಆಲ್ರೆಡಿ ಯಾರ ಬಗ್ಗೆ ತಿಳ್ಕೊಂಡಿದೀವಿ ನಾವು ಆನ್ಸರ್ ಮಾಡ್ರಿಪ್ಪ ಜಯಪ್ಪ ಗೌಡ ಲೇಖಕರು ಇದರಲ್ಲಿ ಬಂದಂತ ಇಬ್ಬರು ವ್ಯಕ್ತಿಗಳು ಇಬ್ಬರು ಮೂಲ ವ್ಯಕ್ತಿಗಳು ಎಸ್ ವೆರಿ ಗುಡ್ ನಾಲ್ವಡಿ ಕೃಷ್ಣರಾಜ್ ಒಡಿಯರ್ ಇವ್ರ ಕುರಿತು ತಿಳ್ಕೊಂಡ್ವಿ ಹೌದಾ ನಾಲ್ವಡಿ ಕೃಷ್ಣರಾಜ್ ಒಡಿಯರ್ ಇವರು ಮಾದರಿ ಮೈಸೂರನ್ನ ನಿರ್ಮಾಣ ಮಾಡಿದ್ರು ಹೌದಾ ಮಾದರಿ ಮೈಸೂರ್ ಇವರು ಆಳ್ವಿಕೆಯ ಕಾಲದಲ್ಲಿ ಮಾದರಿ ಮೈಸೂರ್ ಅಂತ ಕರಿತಾ ಇದ್ರು ಮೈಸೂರನ್ನ ಯಾಕೆ ಹಾಕರದ್ರು ಯಾವ ಕಾರಣಕ್ಕಾಗಿ ಮಾದರಿ ಮೈಸೂರ್ ಅಂತ ಕರೆದ್ರು ಯಾರು ಹೇಳ್ತೀರಾ ಬೇಗ ಒಂದು ಕಾರಣ ಇರ್ಬೇಕಲ್ಲ ಮಾದರಿ ಮೈಸೂರು ಅಂತ ಅದಕ್ಕೆ ಯಾವ ಕಾರಣ ಇರ್ಬೋದು ಹಾಗಾದ್ರೆ ಯಾರು ಹೇಳ್ತೀರಾ ಅನ್ಸರು ಪಾಠ ಅರ್ಥ ಆಗಿದೆ ತಾನೆ ಅನೋಜ್ ಅಭಿಷೇಕ್ ಓಕೆ ಕೇರಿ ಇವ್ರ ಕಾಲದಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಏನ್ ಮಾಡಿದ್ರು ಮೈಸೂರು ರಾಜ್ಯವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಕಾಲದಲ್ಲಿ ತುಂಬಾ ಸುಧಾರಣೆಗಳನ್ನ ತಂದ್ರು ಆಯ್ತಾ ಹಾಗಾಗಿ ಇದಕ್ಕೆ ಏನಂತ ಕರೆದ್ರು ಮಾದರಿ ಮೈಸೂರು ಅಂತ ಕರೆದ್ರು ಒಂದು ಒಬ್ಬ ಆಡಳಿತಗಾರನಾಗಿ ತುಂಬಾ ಬದಲಾವಣೆಗಳನ್ನ ತಂದ್ರು ಹಾಗಾಗಿ ಇದು ಒಂದು ಮಾದರಿ ಮೈಸೂರು ಅಂತ ಕರೆಯಲ್ಪಡ್ತು ಅರ್ಥ ಆಯ್ತಾ ಹಾಗಾದ್ರೆ ನಾವಿವತ್ತು ಸರಂ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ತಿಳ್ಕೋಬೇಕಾಗಿದೆ ತಿಳಿತಾ ಇಲ್ಲಿ ನೋಡಿ ಮುದ್ದಿನಹಳ್ಳಿಯಲ್ಲಿ ಮುದ್ದೆ ತಿಂದು ಬೆಳೆದವರು ಭಾರತದ ರತ್ನ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತಿದ್ದೀನಿ ನಾನು ಇಲ್ಲಿ ಮುದ್ದಿನಹಳ್ಳಿಯವರ ಊರು ಮುದ್ದಿನ ಹದ್ದಿ ಹಳ್ಳಿಯಲ್ಲಿ ಇದ್ಕೊಂಡು ಮುದ್ದೆಗಳನ್ನ ತಿಂದು ಬೆಳೆದಂತಹ ವ್ಯಕ್ತಿ ಯಾರು ನಮ್ಮ ಭಾರತದ ರತ್ನ ವಿಶ್ವೇಶ್ವರಯ್ಯ ಅವರು ಕನ್ನಡದ ಹೆಮ್ಮೆಯ ಪುತ್ರರಿವರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅಂತ ಕರಿತೀವಿ ನಾವು ಇವರನ್ನ ಅರ್ಥ ಆಯ್ತಾ ಮಕ್ಕಳೇ ಆಣೆ ಕಟ್ಟು ಕಟ್ಟಿಸಿ ಏನೇನ್ ಕಟ್ಸಿದಾರೆ ಇವ್ರು ಆಣೆ ಕಟ್ಟನ್ನ ಕಟ್ಸಿದ್ದಾರೆ ಹೊಲ ಗದ್ದೆಗೆ ನೀರು ಹರಿಸಿ ಹೊಲ ಗದ್ದೆಗಳಿಗೆ ನೀರು ಹರಿಸಿದ್ರೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀರನ್ನ ನೀರಿನ ವ್ಯವಸ್ಥೆಯನ್ನ ತಗೊಂಡ್ ಬಂದ್ಬಿಟ್ಟು ರೈತರ ದೇವರಾದರು ರೈತರಿಗೆ ದೇವರಾದರು ಹೌದಾ ರೈತರಿಗೆ ನೀರಿದ್ರೆ ಮಾತ್ರ ಹೊಲದಲ್ಲಿ ಬೆಳೆ ಬೆಳಕೆ ಸಾಧ್ಯ ನೀರಿನ ವ್ಯವಸ್ಥೆ ಮಾಡಿಕೊಂಡಂತ ಈ ವಿಶ್ವೇಶ್ವರಯ್ಯ ಈ ವ್ಯಕ್ತಿ ಎಲ್ಲಾ ರೈತರಿಗೂ ಏನಾದ್ರು ದೇವರ ಅನ್ಸ್ಕೊಂಡ್ರು ಓಕೆ ಕತ್ತಲೆ ನಾಡಿಗೆ ವಿದ್ಯುತ್ ಬೆಳಕನ್ನು ಹರಸಿ ನೋಡ್ರಿ ಕತ್ತಲೆ ನಾಡು ಎಲ್ಲಿ ವಿದ್ಯುತ್ ಸಂಚಾರ ಇಲ್ಲವೋ ಅಂತ ನಾಡುಗಳಿಗೆ ವಿದ್ಯುತ್ ವಿದ್ಯುತ್ತಿನ ಒಂದು ಅನುಕೂಲವನ್ನ ಮಾಡಿಕೊಟ್ಟಂತಹ ವ್ಯಕ್ತಿ ಮೇಧಾವಿ ಮೇಧಾವಿ ಅಂತಂದ್ರೆ ಒಬ್ಬ ಒಳ್ಳೆಯ ಜ್ಞಾನಿ ಅಂತ ಹೇಳ್ಬೋದು ಮೇಧಾವಿಯಾದರು ತಂತ್ರಜ್ಞಾನಕ್ಕೆ ಹೊಸ ಮಂತ್ರ ಹೇಳಿಕೊಟ್ಟವರು ಇವರು ನೋಡ್ರಿ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಓಕೆ ಆ ಒಂದು ಟೆಕ್ನಾಲಜಿಗೆ ಹೊಸ ಮಂತ್ರ ಹೊಸದೊಂದೇ ಹೇಳಿಕೊಟ್ಟಂತಹ ವ್ಯಕ್ತಿ ಇವರು ಅಂತ ಹೇಳ್ತಾರೆ ಇದು ಇವ್ರ ಬಗ್ಗೆ ಬರೆದಂತ ಒಂದು ಚಿಕ್ಕ ಪೋಯಮ್ ಅಂತ ಹೇಳ್ಬೋದು ದಿವಾನರಾದರೂ ಸರಳ ಮಾನವರಂತೆ ಬದುಕಿ ಮಾದರಿಯಾದವರು ಒಬ್ಬ ದಿವಾನ್ರಾಗಿದ್ರು ಇವ್ರು ದಿವಾನ್ರಾಗಿದ್ರು ಕೂಡ ತುಂಬಾ ಸರಳವಾದ ಜೀವನವನ್ನ ನಡೆಸುವಂತಹ ವ್ಯಕ್ತಿ ಬದುಕಿ ಅಂದ್ರೆ ಸರಳ ವಾದ ಮಾನವರಂತೆ ಬದುಕಿ ಒಬ್ಬ ಮಾದರಿ ಅಂದ್ರೆ ಮಾದರಿ ಅಂತಂದ್ರೆ ಒಬ್ಬ ಎಲ್ಲರಿಗೂ ಒಬ್ಬ ಸಿಂಪಲ್ ವ್ಯಕ್ತಿ ಅಂತ ಮಾದರಿಯಾಗಿ ಬಿಟ್ರಿ ಇವರು ಅವರೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಕರ್ನಾಟಕದ ಹೆಮ್ಮೆಯ ಅಭಿಯಂತರು ಅಂದ್ರೆ ಕನ್ ಕರ್ನಾಟಕದ ಒಬ್ಬ ಹೆಮ್ಮೆಯ ಪುತ್ರ ಹೆಮ್ಮೆಯ ಅಭಿವಂತ್ ಅಂತ ಹೇಳ್ಬೋದು ಇವರನ್ನ ಓಕೆ ಹಾಗಾದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಾವು ಇವಾಗ ತಿಳ್ಕೊಳ್ಳೋಣ ಮಕ್ಕಳೇ ಈಗ ನಮ್ಮ ಭಾರತೀಯರನ್ನು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ದೇಶದ ಜನ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ನೋಡ್ರಿ ಏನಂತಂದ್ರೆ ದುರದೃಷ್ಟ ನಿಮ್ಗ ದುರಾದೃಷ್ಟ ಅದೃಷ್ಟ ಅಪೋಸಿಟ್ ವರ್ಡ್ ಬೇಕಾದ್ರೆ ಟೀಕ್ ಮಾಡ್ಕೊಡ್ರಿ ಮಕ್ಕಳೇ ಅಪೋಸಿಟ್ ವರ್ಡ್ಸ್ ಎಲ್ಲಿಂದ ಕೂಡ ಬರ್ಬೋದು ಅದಕ್ಕೆ ಟೆಕ್ಸ್ಟ್ ಬುಕ್ ಅನ್ನ ಓದ್ರಿ ಅಂತ ಹೇಳ್ತಾ ಇರೋದು ದುರಾದೃಷ್ಟ ಅದೃಷ್ಟ ಬರ್ಕೊಂಡಿಟ್ಕೋರಿ ಪೆನ್ಸಿಲ್ ಅಲ್ಲಿಂದ ಅಲ್ಲಿಯೇ ಓಕೆ ದುರಾದೃಷ್ಟವಶಾತವಾಗಿ ನಮ್ಮ ಭಾರತೀಯರ ಅಂದ್ರೆ ನಾವು ಭಾರತೀಯ ಭಾರತೀಯರಾದಂತ ನಾವು ಹೆಚ್ಚು ಮಾತನಾಡುವವರು ಏನಂತ ಕರೀತಾರೆ ಹೆಚ್ಚು ಮಾತಾಡ್ತಾರೆ ಅಂತ ಕರೀತಾರೆ ಓಕೆ ಮತ್ತು ನುಡಿದಂತೆ ನಡೆಯಲಾರು ನಡೆಯಲಾರದವರು ನುಡಿದಂತೆ ನಾವು ಹೇಳಿದಂತೆ ನಡೆಯಲಾರವು ಅದೇ ರೀತಿ ನಡೆಯುವುದಿಲ್ಲ ಅಂತ ಈ ಒಂದು ದೂಷಣೆಗೆ ಒಳಗಾಗಿದ್ದೇವೆ ಈ ಒಂದು ದೂಷಣೆ ಮೇಲಿದೆ ಇದಕ್ಕೆ ಒಳಗಾಗಿದ್ದೇವೆ ನಾವೆಲ್ಲ ಹಾಗಾಗಿ ತಾವು ಈ ಮಾತಿಗೆ ಬಹು ದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಅಂತಂದ್ರೆ ಇಲ್ಲಿ ಯಾರು ವಿಶ್ವೇಶ್ವರಯ್ಯನವರು ಓಕೆ ವಿಶ್ವೇಶ್ವರಯ್ಯನವರು ಇಲ್ಲಿ ಈ ಒಂದು ಮಾತಿಗೆ ಒಂದು ದೊಡ್ಡ ಬಹು ದೊಡ್ಡ ರೀತಿಯಲ್ಲಿ ಬಂದು ಹೊರತಾಗಿದ್ದಂದ್ರೆ ಬೇರೆನೆ ಆಗಿದ್ದೀರಿ ಉಲ್ಟಾ ಆಗ್ಬಿಟ್ಟಿದೆ ನಿಮ್ಮ ಒಂದು ಬದುಕಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ತಾವು ಕಡಿಮೆ ಮಾತಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ನೋಡ್ರಿ ವಿಶ್ವೇಶ್ವರಯ್ಯನವರು ಈ ಮಾತನ್ನ ಯಾರ್ ಹೇಳ್ತಾ ಇದ್ದಾರೆ ವಿಶ್ವೇಶ್ವರಯ್ಯರ ಬಗ್ಗೆ ವಿಶ್ವೇಶ್ವರಯ್ಯ ಅವರ ಕುರಿತು ಹೇಳುವಂತ ಮಾತಿದು ಈ ಮಾತನ್ನ ಯಾರು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ನೋಡ್ರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಪಂಡಿತ್ ಜವಾಹರ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು ನೋಡ್ರಿ ತಾವು ಕಡಿಮೆ ಮಾತಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಎಂಬ ಈ ಒಂದು ಸೆಂಟೆನ್ಸ್ ಏನಿದೆಯಲ್ಲ ಅಲ್ಲ ನೆನ್ಪಿಟ್ಕೋರಿ ಮಕ್ಕಳೇ ಈ ಒಂದು ಸೆಂಟೆನ್ಸ್ ಅನ್ನ ಯಾರು ಹೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ನಾವು ತಮ್ಮಿಂದ ಕಲಿಯೋಣ ತಮ್ಮಿಂದ ಅಂತಂದ್ರೆ ವಿಶ್ವೇಶ್ವರಯ್ಯ ಅವರಿಂದ ಕಲಿಯೋಣ ಅಂತ ಪಂಡಿತ್ ಜವಾಹರ್ ನೆಹರು ಏನಿದಾರಲ್ಲ ಇವರು ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಅವರ ಜನ್ಮ ದಿನ ಶತಮಾನೋತ್ಸವ ಅಂದ್ರೆ ಹಂಡ್ರೆಡ್ ಇಯರ್ಸ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಶತಮಾನೋತ್ಸವ ಅಂತ ಕರಿತಾರೆ ಆ ಒಂದು ಜನ್ಮ ಶತಮಾನೋತ್ಸವದ ಸಮಾರಂಭದಲ್ಲಿ ಈ ಮಾತನ್ನ ಅವ್ರ ಬಗ್ಗೆ ನುಡಿದರು ಅಂತಂದ್ರೆ ಭಾಷಣದಲ್ಲಿ ಹೇಳಿದ್ದಾರೆ ಅರ್ಥ ಆಯ್ತ ಮಕ್ಕಳೇ ನೋಡ್ರಿ ತಾವು ಎಂಬುದು ವರ್ಡ್ ಇದೆ ಅಲ್ಲಿ ಆಮೇಲೆ ತಮ್ಮ ಎಂಬ ವರ್ಡ್ ಇದೆ ನೀವು ಸರ್ವನಾಮಗಳು ಕಳ್ಸಿದ್ರಲ್ಲ ಮಕ್ಕಳೇ ಹಾಗಾದ್ರೆ ನನಗೆ ಇಲ್ಲಿ ಹೇಳ್ರಿ ತಾವು ತಮ್ಮ ತನ್ನ ತಮ್ಮಿಂದ ಏನಿದೆಯಲ್ಲ ಇವು ಯಾವ ಪ್ರಕಾರದ ಸರ್ವನಾಮಗಳು ಯಾರು ಹೇಳ್ತೀರಿ ನೀವು ಸೈಲೆಂಟ್ ಆಗಿ ಕುತ್ಕೋಬೇಡ್ರಿ ಪ್ಲೀಸ್ ಹೇಳಿ ಆನ್ಸರ್ ಮಾಡಿ ಗೊತ್ತಿದೆ ಅಂದ್ರೆ ಗೊತ್ತಿದೆ ಅಂತ ಹೇಳಿ ಹಲೋ ಇದಿರ್ತಾನೆ ಓಂಕಾರ ಓಂಕಾರ ಹೇಳ್ರಿಪ್ಪ ರಿಸ್ಪಾನ್ಸ್ ಮಾಡಿ ಅಂತಂದ್ರೆ ನಂಗೆ ಗೊತ್ತಾಗತ್ತೆ ಇಲ್ಲದ್ರೆ ಏನು ಉಪಯೋಗ ಹೇಳಿ ಇಲ್ಲಿ ಆನ್ಲೈನ್ ಕ್ಲಾಸ್ ತಗೊಂಡು ಹಲೋ ಯಾವ ಪ್ರಕಾರದ ಸರ್ವನಾಮಗಳಿವು ಅಟ್ಲೀಸ್ಟ್ ಮಾತಾಡ್ರಿ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಹಲೋ ಧ್ವನಿ ಕೇಳಿಸ್ತಾ ಇದೀಯಾ ಅಭಿಷೇಕ್ ಅಲ್ಲ ಉತ್ತರ ಕೊಡಕೆ ಎಷ್ಟೊತ್ ಮಾಡ್ತೀರಾ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ನಿಮ್ಗೆ ಕೇಳಿಸ್ತಾ ಇದೀವಿ ಅಂತ ಕೇಳ್ತಾ ಇದೀನಿ ಆನ್ಸರ್ ಮಾಡಕ್ ಆಗಲ್ವಾ ಹಾ ಓಕೆ ನೋಡ್ರಿ ಇಲ್ಲಿ ನಿಮ್ಗೆ ನಾನು ನಿಮ್ಗೆ ಸರ್ವನಾಮಗಳನ್ನ ಹೇಳ್ಕೊಟ್ಟಿದ್ದೀನಿ ಸರ್ವನಾಮ ಅಂತಂದ್ರೆ ಪ್ರನೌನ್ ಹೌದಾ ಪದಗಳ ಬದಲಾಗಿ ಬಳಕೆ ಮಾಡುವಂತ ವರ್ಡ್ಗಳನ್ನ ನಾವ್ ಏನಂತ ಕರಿತೀವಿ ಸರ್ವನಾಮಗಳು ಹೌದಾ ಇಲ್ಲಿ ಸರ್ವನಾಮದಲ್ಲಿ ಮೂರು ಪ್ರಕಾರದ ಸರ್ವನಾಮ ನೋಡ್ತೀವಿ ನಾವು ಒಂದು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಇನ್ನೊಂದು ಪ್ರಶ್ನಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಅಂತಂದ್ರೆ ಏನ್ ಬರ್ತಾವ ಅದರಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷ ಅಂತಂದ್ರೆ ಏನು ಫಸ್ಟ್ ಪರ್ಸನ್ ಮಧ್ಯಮ ಪುರುಷ ಅಂದ್ರೆ ಸೆಕೆಂಡ್ ಪರ್ಸನ್ ಆಮೇಲೆ ಪ್ರಥಮ ಪುರುಷ ಅಂದ್ರೆ ಥರ್ಡ್ ಪರ್ಸನ್ ಓಕೆ ಆನಂತರ ಆತ್ಮಾರ್ಥಕ ಸರ್ವನಾಮ ಅಂತ ಅಂದ್ರೆ ತನ್ನ ಆತ್ಮದಿಂದ ಸ್ಟಾರ್ಟ್ ಆಗುವಂತವು ಇಲ್ಲಿ ಹೇಳ್ತಾ ಇದಾರಲ್ಲ ತಾವು ತಮ್ಮಿಂದ ತಮ್ ಈ ಗಳು ಏನಿದಾವಲ್ಲ ಈ ವರ್ಡ್ಸ್ ಗಳು ಆತ್ಮಾರ್ಥಕ ಸರ್ವನಾಮಕ ಉದಾಹರಣೆ ಮಕ್ಕಳೇ ಅರ್ಥ ಆಯ್ತಾ ಅಂದ್ರೆ ತನ್ನ ಆತ್ಮದಿಂದ ಬರುವಂತ ಬರ್ಡ್ಸ್ ಅಂತ ಓಕೆ ಪ್ರಶ್ನಾರ್ಥಕ ಅಂದ್ರೆ ಗೊತ್ತು ಯಾರು ಏನು ಇವೇನ್ ಬರ್ಡ್ಸ್ ಬರ್ತಾವಲ್ಲ ಅವು ಪ್ರಶ್ನಾರ್ಥಕ ಸರ್ವನಾಮಗಳು ನಾನ್ ನಿಮಗೆ ನಾಮ ವಾಚಕಗಳು ಕಳಿಸಿದ್ದೇನದನ್ನ ವಿಡಿಯೋ ನೋಡ್ರಿ ಸರಿಯಾಗಿ ಅರ್ಥ ಆಯ್ತಾ ಅದ್ರಲ್ಲಿ ಡಿಟೇಲ್ ಆಗಿದೆ ಇಲ್ಲಿ ನೋಡಿ ಹಾಗಾದ್ರೆ ಇಲ್ಲಿ ಇಲ್ಲಿ ತಾವು ತಮ್ಮಿಂದ ಎಂಬ ವರ್ಡ್ಸ್ ಏನಿದಾವಲ್ಲ ಇವೇನು ಆತ್ಮಾರ್ಥಕ ಸರ್ವನಾಮಗಳು ಅರ್ಥ ಆಯ್ತಾ ಹಾಗಾದ್ರೆ ಇಲ್ಲಿ ಜವಾಹರ್ ನೆಹರು ಅವರು ತಮ್ಮ ಆತ್ಮದಿಂದ ಏನ್ ಹೇಳ್ತಾ ಇದಾರೆ ವಿಶ್ವೇಶ್ವರಯ್ಯ ಅವರ ಕುರಿತು ಈ ರೀತಿ ಹೇಳ್ತಾ ಇದ್ದಾರೆ ಏನಂತ ತಾವು ಕಡಿಮೆ ಮಾತಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮುಂದೆ ಅವರು ಒಂದೊಂದು ಮಾತುಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು ನೋಡ್ರಿ ಅವರು ಒಂದೊಂದು ಮಾತುಗಳನ್ನ ಏನ್ ಆಡ್ತಾ ಇದ್ರು ಆಡುದು ಅಂತಂದ್ರೆ ಗೊತ್ತಾ ಇಲ್ಲಿ ಆಟ ಆಡುವುದಲ್ಲ ಹೇಳುವುದು ಅಂತ ಓಕೆ ಆ ಒಂದೊಂದು ಮಾತುಗಳು ಕೂಡ ಅಕ್ಷರಶಃ ನಿಜವಾಗ್ಲೂ ಕೂಡ ವಿಶ್ವೇಶ್ವರ ಮಾಡುವಂತ ಕೆಲಸಕ್ಕೆ ಸಲ್ತಾ ಇದ್ವು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅವ್ರ ಬಗ್ಗೆ ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ ನಿಸ್ವಾರ್ಥ ನಡತೆ ಸುಸಂಗತ ವೈಜ್ಞಾನಿಕ ದೃಷ್ಟಿ ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು ನೋಡ್ರಿ ಏನಿದಾರಲ್ಲ ಏನು ಭಾರತದ ಆಧುನಿಕತೆಯ ಹರೇಕ ಹರಿಕಾರ ಅಂತ ಕರೀತಾರೆ ಆಧುನಿಕತೆ ಅಂದ್ರೆ ಈಗೇನ್ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ ಈಗ ನ್ಯೂ ಟೆಕ್ನಾಲಜಿ ಟೆಕ್ನಾಲಜಿ ಎಲ್ಲ ಬರ್ತಾ ಇದೆಯಲ್ಲ ಮಾಡರ್ನೇಶನ್ ಅಂತ ಕರಿತಿಲ್ಲ ಅದು ಅದು ಆಧುನಿಕತೆ ಓಕೆ ಈ ಆಧುನಿಕತೆಗೆ ಹರಿಕಾರ ಅಂತಂದ್ರೆ ಮುಂದಾಳು ಅಂತ ಹೇಳ್ತಾರೆ ಮುಂದಾಳು ಅಂದ್ರೆ ಹೆಡ್ ಅಂತ ಕರಿತಿಲ್ಲ ಆತರ ಯಾರು ವಿಶ್ವೇಶ್ವರಯ್ಯನವರು ವಾಸ್ತವ ಚಿಂತನೆ ವಾಸ್ತವ ಅಂದ್ರೆ ಈಗೇನ್ ನಡೀತಾ ಇದೆಯೋ ಅದ್ರ ಬಗ್ಗೆ ಚಿಂತಿಸ್ತಾ ಇದ್ರು ಓಕೆ ಚಿಂತನೆ ಮಾಡ್ತಾ ಇದ್ರು ನಿಸ್ವಾರ್ಥ ನಡತೆ ಯಾವುದೇ ರೀತಿಯ ಸ್ವಾರ್ಥ ಇರ್ಲಿಲ್ಲ ಅವ್ರ ಹತ್ರ ತನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರಲಿಲ್ಲ ಪ್ರತಿಯೊಂದು ಜನರ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಜನ ನಿಸ್ವಾರ್ಥ ನಡತೆ ಅಂತಂದ್ರೆ ನಿಸ್ವಾರ್ಥಿಯಾಗಿದ್ರು ಅವರು ಸ್ವಾರ್ಥಿಯಾಗಿರ್ಲಿಲ್ಲ ಸ್ವಾರ್ಥ ನಿಸ್ವಾರ್ಥ ಅಪೋಸಿಟ್ ವರ್ಡ್ಸ್ ನೆನಪಿರ್ಲಿ ಸುಸಂಗತ ವೈಜ್ಞಾನಿಕ ದೃಷ್ಟಿ ಸುಸಂಗತ ಒಳ್ಳೆ ಸಂಗತದ ವೈಜ್ಞಾನಿಕ ದೃಷ್ಟಿ ದೃಷ್ಟಿ ದಿಟ್ಟಿ ತತ್ಸಮ ತದ್ಭವ ಓಕೆ ಈ ವೈಜ್ಞಾನಿಕ ದೃಷ್ಟಿ ಏನಿದೆಯಲ್ಲ ಅದು ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ನೋಡ್ರಿ ಆ ವೈಜ್ಞಾನಿಕ ದೃಷ್ಟಿ ಯೋಜನೆ ಮತ್ತು ಆ ದಕ್ಷ ಆಡಳಿತ ಏನಿದೆಯಲ್ಲ ಅದರ ತಳಹದಿ ತಳಹದಿ ಅಂತಂದ್ರೆ ಬುನಾದಿ ಓಕೆ ಒಂದ್ ಮನೆ ಕಟ್ಟೆಗೆ ಯಾವ ರೀತಿ ಬುನಾದಿ ಬೇಕಾಗತ್ತೋ ಬೇಕಲ್ಲ ಕಂಪ್ ಅದೇ ರೀತಿ ತಳಹದಿ ಅಂದ್ರೆ ಒಂದು ಬುನಾದಿ ಅಂತ ಹೇಳ್ಬೋದು ಆ ಒಂದು ದಕ್ಷ ಆಡಳಿತದ ಬುನಾದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು ಅಂದ್ರೆ ಆ ಒಂದು ಇದ್ರ ಮೇಲೆ ತಳಹದಿಯ ಮೇಲೆ ಹೊಸದಾದಂತಹ ಒಂದು ರಾಷ್ಟ್ರವನ್ನ ನಿರ್ಮಿಸಲು ಮುಂದಾದಂತಹ ವ್ಯಕ್ತಿ ಯಾರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಹೇಳ್ತಾರೆ ನೀವು ನೋಡಿರ್ಬೋದು ಅವರನ್ನ ಜವಾಹರಲಾಲ್ ನೆಹರು ಕೂಡ ಇದ್ದಾರೆ ಅಲ್ಲಿ ಅವರು ನೂರು ವರ್ಷ ತುಂಬಿದ ನಂತರ ಮಾಡಿರುವಂತಹ ಈ ಜನ್ ಏನು ಹುಟ್ಟು ಹಬ್ಬ ಅಂತ ಹೇಳ್ಬೋದು ಅಲ್ಲಿ ನೆಹರು ಮತ್ತು ವಿಶ್ವೇಶ್ವರಯ್ಯನ ನೀವು ನೋಡ್ಬೋದು ಅದೇ ರೀತಿ ನೋಡಿ ಮಕ್ಕಳೇ ವಿಶ್ವೇಶ್ವರಯ್ಯ ಅವರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮ ಅವರ ಎರಡನೇ ಮಗನಾಗಿ ಜನಿಸಿದರು ನೋಡ್ರಿ ವಿಶ್ವೇಶ್ವರಯ್ಯ ಅವರು ಏಟೀನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆಪ್ಟೆಂಬರ್ ಫಿಫ್ಟೀನ್ ನಂದು ಶ್ರೀನಿವಾಸ ಶಾಸ್ತ್ರಿ ಶ್ರೀನಿವಾಸ ಶಾಸ್ತ್ರಿ ಅವರ ತಂದೆ ಹೆಸರು ವೆಂಕಟ ಲಕ್ಷ್ಮಮ್ಮ ಅವರ ತಾಯಿ ಹೆಸರು ಈ ಇಬ್ರು ಜನರಿಗೆ ಮಗನಾಗಿ ಜನಿಸಿದಂತಹ ವ್ಯಕ್ತಿ ಯಾರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಇವರ ಪೂರ್ವಜರು ಮೂಲತ ಪೂರ್ವಜರು ಅಂತಂದ್ರೆ ಹಿರಿಯರು ಅಂತ ಕರೀತಾರೆ ಗೊತ್ತಾ ಪೂರ್ವಜರು ನಿಮ್ ಅಂದ್ರೆ ನಿಮ್ಮ ಅಜ್ಜದರು ಅಜ್ಜನ್ಗಿಂತ ಅಜ್ಜಂದರು ಅಂತ ಕರಿತಾರೆ ಅವ್ರಿಗೆ ಪೂರ್ವಜರು ಅಂತ ಕರೀತಾರೆ ಆ ಪೂರ್ವಜರು ಮೂಲತ ಕರ್ನೂಲು ಜಿಲ್ಲೆ ಗಿರ್ಲೂರು ತಾಲೂಕಿನ ಮೋಕ್ಷಗೊಂಡಂ ಅಗ್ರಹಾರಕ್ಕೆ ಸೇರಿದವರು ನೋಡ್ರಿ ಅವ್ರ ಹಿರಿಯರು ಮೂಲತ ಮೂಲ ಎಲ್ಲಿ ಅಂತಂದ್ರೆ ಕರ್ನೂಲು ಜಿಲ್ಲೆ ಬರಂತಹ ಜಿಲ್ಲೆ ಇದೆ ಅಲ್ಲಿ ಗಿಡ್ಲೂರು ತಾಲೂಕಿನಲ್ಲಿ ಅಂತ ಒಂದು ಊರು ಅಲ್ಲಿ ಅಗ್ರಹಾರ ಅಂತ ಕರೀತಾ ಇದ್ದಾರೆ ಅದಕ್ಕೆ ಆ ಒಂದು ಅಗ್ರಹಾರಕ್ಕೆ ಸೇರಿದಂತಹ ಆ ಒಂದು ಕುಟುಂಬ ಆಗಿತ್ತು ಇವ್ರದ್ದು ಮೊದಲು ಕಾರಣವಶಾನ್ ಅಂದ್ರೆ ಕಾರಣಾಂತರವಾಗಿ ಏನೋ ಒಂದು ರೀಸನ್ ಇಂದ ಏನೋ ಒಂದು ಕಾರಣದಿಂದ ಏನಾಗತ್ತಪ್ಪ ಅಂತಂದ್ರೆ ಕರ್ನಾಟಕಕ್ಕೆ ವಲಸೆ ಬಂದು ವಲಸೆ ಬರುವುದು ಅಂತಂದ್ರೆ ಗೊತ್ತಲ್ಲ ಒಂದ್ ಪ್ಲೇಸ್ ನಿಂದ ಬೇರೆ ಪ್ಲೇಸ್ ಹೋಗುವುದು ಅದಕ್ಕೆ ಏನಂತ ಕರಿತಾರೆ ವಲಸೆ ಹೋಗೋದು ಅಂತ ಕರೀತಾರೆ ಓಕೆ ಯಾವುದೋ ಒಂದು ಕಾರಣದಿಂದ ಅವರು ಮೋಕ್ಷಗೊಂಡ ಮೋವನ್ನು ಬಿಟ್ಟು ಏನ್ ಮಾಡ್ತಾರೆ ಕರ್ನಾಟಕಕ್ಕೆ ಬಂದ್ಬಿಡ್ತಾರೆ ಬಂದು ಎಲ್ಲಿರ್ತಾರೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂತ ಮುದ್ದಿನಹಳ್ಳಿ ನೆನ್ಪಿಟ್ಕೊರಿ ಮಕ್ಕಳೇ ಕರ್ನಾಟಕದಲ್ಲಿ ಬಂದು ಮುದ್ದಿನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ನಿಂತ್ಕೊಂಡ್ಬಿಡ್ತಾರೆ ನಾ ಸ್ಟಾರ್ಟಿಂಗ್ ಅಲ್ಲಿ ಪೊದೆ ಪೊಯ್ ಹೇಳಿದಹಳ್ಳಿಯಲ್ಲಿ ಇರುವಂತಹ ಇವರು ಮುದ್ದೆ ತಿಂದು ಬೆಳೆದಂತಹ ವ್ಯಕ್ತಿ ಅಂತ ಮುದ್ದಿನಹಳ್ಳಿಯಲ್ಲಿ ಬಂದು ನೆಲೆಸ್ತಾರ ಅವರು ನೆಲೆಸೋದಂದ್ರೆ ಅಲ್ಲೇ ಉಳಿದ್ಬಿಡ್ತಾರೆ ಮೊದಲಿನಿಂದಲೂ ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು ನೋಡ್ರಿ ಮೊದಲಿನಿಂದಲೂ ಅವರ ಒಂದು ಮನೆತನ ಇದಿಲ್ಲ ಆ ಮನೆತನಕ್ಕೆ ಮೋಕ್ಷಗೊಂಡಂ ಅಂತ ಹೆಸರನ್ನ ಸೇರಿಸಿದ್ರು ಯಾಕಪ್ಪ ಅಂತಂದ್ರೆ ಅವರು ಮೋಕ್ಷ ಬಂದವರಾಗಿದ್ರು ಅದಕ್ಕೆ ಓಕೆ ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು ನೋಡ್ರಿ ಯಾವುದೇ ಒಂದು ತಾಯಿಗೆ ಆಸೆ ಇದ್ದೇ ಇರತ್ತೆ ನನ್ ಮಗ ಚೆನ್ನಾಗಿ ಓದ್ಬೇಕು ಒಳ್ಳೆ ಒಂದು ಕೆಲಸದಲ್ಲಿ ಇರ್ಬೇಕು ಅಂತ ಹೌದಾ ಅದೇ ರೀತಿ ವೆಂಕಟಲಕ್ಷ್ಮಮ್ಮ ಅವ್ರ ತಾಯಿಗೂ ಕೂಡ ಅವ್ರ ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಬೇಕು ಒಳ್ಳೆ ವ್ಯಕ್ತಿಗಳಾಗಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೇಕು ಅಂತ ಹಂಬಲವಿತ್ತು ಅಂತಂದ್ರೆ ಬಯಕೆ ಆಸೆ ಇತ್ತು ಅವ್ರ ತಾಯಿಗೆ ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳ ನೋಡ್ರಿ ಸ್ಥಳಾಂತರಿಸಿದರು ಮಕ್ಕಳ ಓದಿಗಾಗಿ ಏನ್ ಮಾಡ್ತಾರೆ ತಮ್ಮ ಸಂಸಾರವನ್ನ ಏನ್ ಮಾಡ್ತಾರೆ ತಮ್ಮ ಕುಟುಂಬವನ್ನೇ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡ್ತಾರೆ ಸ್ಥಳಾಂತರ ಅಂದ್ರೆ ಟ್ರಾನ್ಸ್ಫರ್ ಅಂತ ಕರಿತಿಲ್ಲ ಅದೇ ರೀತಿ ಅಲ್ಲಿ ಬಂದ್ಬಿಟ್ಟು ನೆಲೆಸ್ತಾರೆ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಅರ್ಥ ಆಯ್ತಾ ಮಕ್ಕಳೇ ಹೇಳಿದ್ದು ಹಲೋ ಈಗಾದ್ರೂ ಆನ್ಸರ್ ಮಾಡಿ ವಿಶ್ವೇಶ್ವರ ಅಯ್ಯ ಅವರ ತಂದೆ ತಾಯಿ ಯಾರು ಯಾರು ಹೇಳ್ತೀರಿ ಆನ್ಸರ್ ಮಾಡ್ರೆ ಹೇಳಕ್ ಚೆನ್ನಾಗಿರುತ್ತೆ ವಿಶ್ವೇಶ್ವರಯ್ಯನವರ ತಂದೆ ತಾಯಿ ಯಾರು ಭೂಮಿ ಯಾರು ತಂದೆ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡು ಓದ್ಬೋದಲ್ಲ ಯಾಕಿಷ್ಟು ಲೇಸಿ ಆಗ್ಬಿಟ್ಟಿದಾರೆ ಚೂರು ಆನ್ಸರ್ ಮಾಡ್ತಾ ಇಲ್ಲ ನೀವೇನು ತಂದೆ ಯಾರು ಶ್ರೀನಿವಾಸ ಶಾಸ್ತ್ರಿ ತಾಯಿ ಯಾರು ವೆಂಕಟ ಲಕ್ಷ್ಮಮ್ಮ ರೀಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ ಎಲ್ಲರೂ ಶ್ರೀನಿವಾಸ ಶಾಸ್ತ್ರಿ ತಂದೆ ತಾಯಿ ವೆಂಕಟ ಲಕ್ಷ್ಮಮ್ಮ ವೆಂಕಟ ಲಕ್ಷ್ಮಣ ಲಕ್ಷ್ಮಮ್ಮನ ಹಂಬಲವೇನಿತ್ತು ಅವ್ರ ಆಸೆ ಏನಾಗಿತ್ತು ಅಭಿಷೇಕ್ ಅಭಿಷೇಕ್ ಹೇಳ್ರಿ ಅವ್ರ ಆಸೆ ಏನಾಗಿತ್ತು ಅವ್ರ ಆಸೆ ಏನಾಗಿತ್ತಪ್ಪ ಅಂತಂದ್ರೆ ಎಸ್ ತಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಗಳಾಗ್ಬೇಕಂತ ಆಸೆ ಇತ್ತು ಹಾಗಾಗಿ ಏನ್ ಮಾಡ್ತಾರ ಅವರು ತಮ್ಮ ಸಂಸಾರವನ್ನ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡ್ತಾರೆ ಮುಂದೆ ಏನಾಗತ್ತೆ ನೋಡ್ರಿ ಇದು ವಿಶ್ವೇಶ್ವರಯ್ಯನವರ ಕುಟುಂಬ ಕಾಣಿಸ್ತಾ ಇದೆಯಲ್ಲ ನೋಡಿರ್ಬೋದು ನೀವು ಇಲ್ಲಿ ಮುದ್ದೇನಹಳ್ಳಿ ಅಲ್ಲಿ ವಿಲೇಜ್ ಕೂಡ ಕಾಣಿಸುತ್ತೆ ನೋಡ್ರಿ ಪಿಕ್ಚರ್ ಅಲ್ಲಿ ಅದು ಮುದ್ದೇನಹಳ್ಳಿ ಇದು ಕುಟುಂಬ ಹಾಗಾದ್ರೆ ನೋಡಿ ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು ಚಿಕ್ಕಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಅಲ್ಲಿ ಬಂದ್ರು ಹಾಗಾಗಿ ಅವ್ರ ಎಜುಕೇಶನ್ ಕೂಡ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಲ್ಸಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಸೆಂಟ್ರಲ್ ಕಾಲೇಜಿನಲ್ಲಿ ಎರಡು ವರ್ಷಗಳ ಇಂಟರ್ಮಿಡಿಯೆಟ್ ಮತ್ತು ಮೂರು ವರ್ಷಗಳ ಬಿ ಪದವಿ ಶಿಕ್ಷಣವನ್ನು ಪಡೆದರು ನೋಡ್ರಿ ಸ್ಟಾರ್ಟಿಂಗ್ ಅಲ್ಲಿ ತಮ್ಮ ಪ್ರೈಮರಿ ಎಜುಕೇಷನ್ ಏನಿದೆಯಲ್ಲ ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸಿದ್ರು ಆಮೇಲೆ ಸೋದರ ಮಾವನಾಗಿರುವಂತ ಎಚ್ ರಾಮಯ್ಯ ಅವರು ಸೋದರ ಮಾವ ಗೊತ್ತಲ್ಲ ಸೋದರ ಮಾವ ಅಂದ್ರೆ ಅಮ್ಮನ ತಮ್ಮ ಅಣ್ಣ ಅವ್ರಿಗೆ ಸೋದರ ಮಾವ ಅಂತಾರೆ ಅವ್ರ ಸೋದರ ಮಾವನಾಗಿರುವಂತ ರಾಮಯ್ಯ ಅವರ ಮಾರ್ಗದರ್ಶನ ಅವರ ಮಾರ್ಗದರ್ಶನ ಅಂದ್ರೆ ಅವರು ತೋರಿದಂತಹ ದಾರಿಯಲ್ಲಿ ದರ್ ಅವ್ರು ಏನ್ ಹೇಳ್ತಾರೋ ಅದ್ರ ಒಂದು ಮಾರ್ಗದರ್ಶನದಲ್ಲಿ ಬೆಂಗಳೂರು ಬೆಂಗಳೂರಿನ ವೆಲ್ಸಿಯನ್ ಪ್ರೌಢಶಾಲೆ ಏನಿದೆಯಲ್ಲ ಆ ಒಂದು ಪ್ರೌಢಶಾಲೆ ಅಂತಂದ್ರೆ ಏನು ಸೆಕೆಂಡರಿ ಎಜುಕೇಶನ್ ಓಕೆ ಆ ಒಂದು ಪ್ರೌಢಶಾಲೆಯಲ್ಲಿ ಏನು ಸೆಂಟ್ ಏನ್ ಮಾಡ್ತಾರೆ ತಮ್ಮ ಮುಂದಿನ ಶಿಕ್ಷಣವನ್ನ ಮುಂದುವರಿಸ್ತಾರೆ ಸೆಂಟ್ರಲ್ ಕಾಲೇಜಿನಲ್ಲಿ ಎರಡು ವರ್ಷಗಳ ಇಂಟರ್ಮಿಡಿಯೇಟ್ ಮತ್ತು ಆ ಏನ್ ಮಾಡ್ತಾರೆ ಇಂಟರ್ಮಿಡಿಯೇಟ್ ಮುಗಿಸಿಬಿಟ್ಟು ಮೂರು ವರ್ಷಗಳ ಬಿ ಎ ಪದವಿಯನ್ನ ಪಡಿತಾರೆ ಆನಂತರ ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರ ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದವರು ನೋಡ್ರಿ ಏನ್ ಮಾಡ್ತಾರೆ ಕ್ರಮನಿಷ್ಠವಾಗಿದ್ದ ಕ್ರಮನಿಷ್ಠ ಅಂದ್ರೆ ತುಂಬಾ ಕ್ರಮವಾಗಿ ತುಂಬಾ ನೀಟಾದ ಡಿಸಿಪ್ಲಿನ್ ಇರುವಂತಹ ವ್ಯಕ್ತಿ ಕ್ರಮಬದ್ಧವಾಗಿ ಶಿಕ್ಷಣವನ್ನ ಕಲಿತಾ ಹೋಗ್ತಾರೆ ಹಾಗಾಗಿ ತಮ್ಮ ಜೀವನದಲ್ಲಿ ಉನ್ನತವಾದದ್ದನ್ನ ಉನ್ನತ ಸ್ಥಾನದಲ್ಲಿರುವುದನ್ನ ಏನಾದರೂ ಸಾಧನೆ ಮಾಡಬೇಕು ಓಕೆ ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂತ ದೃಢ ನಿರ್ಧಾರವನ್ನ ಹೊಂದಿದ್ದರು ದೃಢ ನಿರ್ಧಾರ ಅಂತಂದ್ರೆ ಸಂಕಲ್ಪವನ್ನ ಹೊಂದಿದ್ರು ಮನಸ್ಸಲ್ಲಿ ಓಕೆ ಆ ರೀತಿ ಮಾಡೇ ಮಾಡ್ತೀನಿ ನಾನಂತ ಒಂದು ದೃಢ ನಿರ್ಧಾರವನ್ನ ಮಾಡಿಕೊಂಡಂತಹ ವ್ಯಕ್ತಿ ವಿಶ್ವೇಶ್ವರಯ್ಯನವರು ಓಕೆ ಸರಿಯಾಗಿ ಕೇಳ್ಕೊಡ್ರಿ ನಾ ಆಮೇಲೆ ಇವ್ರ ಬಗ್ಗೆ ನಿಮ್ಗೆ ಒಂದ್ಸಲ ಇವ್ರ ಸಂ್ರಿ ಹೇರಿ ಇವ್ರ ಬಗ್ಗೆ ಹೇಳ್ರಿ ಅಂತಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು ಆ ನಂತರ ಅದಕ್ಕೆ ತಕ್ಕನಾದ ನೋಡ್ರಿ ಒಬ್ಬ ಅವ್ರ ದೃಢ ನಿರ್ಧಾರ ಏನೋ ಮಾಡಿದ್ರು ಅದಕ್ಕೆ ತಕ್ಕನಾದಂತ ಪ್ರತಿಭೆ ಬೇಕಲ್ಲ ಟ್ಯಾಲೆಂಟ್ ಬೇಕಲ್ಲ ಆ ಒಂದು ಟ್ಯಾಲೆಂಟ್ ಕೂಡ ಅವರಲ್ಲಿ ಇತ್ತು ಮನುಸ್ಥೈರ್ಯ ಅವರಲ್ಲಿ ಇತ್ತು ಮನುಸ್ಥೈರ್ಯ ಅಂದ್ರೆ ಮನಸ್ಸಿನಲ್ಲಿ ಧೈರ್ಯ ಕೂಡ ಇತ್ತು ಅದನ್ನೆಲ್ಲ ಮಾಡುವುದಕ್ಕೆ ಅಂದಿನ ಮೈಸೂರು ದಿವಾನರಾಗಿದ್ದ ನೋಡ್ರಿ ಎಲ್ಲ ಮಾಡ್ಬೇಕು ಬಟ್ ಬೇಕಲ್ಲ ಹಾಗಾಗಿ ಏನಾಗತ್ತೆ ಅಂತಂದ್ರೆ ಆವಾಗ ಮೈಸೂರಿನ ದಿವಾನ್ ಯಾರಾಗಿದ್ರು ಅಂತಂದ್ರೆ ಸಿ ರಂಗಚಾರ್ಲು ಅಂತ ಇವರು ಮೈಸೂರಿನ ದಿವಾನರಾಗಿದ್ರು ಆ ಒಂದು ಸಂದರ್ಭದಲ್ಲಿ ಇವರು ನೀಡಿದಂತಹ ವಿದ್ಯಾರ್ಥಿ ವೇತನ ಏನ್ ವಿದ್ಯಾರ್ಥಿ ವೇತನ ಮೊದ್ಲಿನ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು ವಿದ್ಯಾರ್ಥಿ ವೇತನ ಅಂತ ದುಡ್ಡು ಕೊಡ್ತಾ ಇತ್ತು ಗೋರ್ಮೆಂಟ್ ದವರು ಓಕೆ ಹಾಗಾಗಿ ಸಿ ಸಾರಿ ಯಾರೋ ಲ ಇದಾರಲ್ಲ ಅವರು ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ ವಿಶ್ವೇಶ್ವರಯ್ಯನವರಿಗೆ ಓಕೆ ಆ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನ ಬಳಸ್ಕೊಂಡು ಅದನ್ನ ಬಳಸ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಇವರು ಅಂತಂದ್ರೆ ಪುನಾದ ಓಕೆ ಪುನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪುನಃಕ್ ಹೋಗಿ ಅಲ್ಲಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಡಿಪ್ಲೊಮಾ ಶಿಕ್ಷಣ ಏನಿದೆಯಲ್ಲ ಆ ಡಿಪ್ಲೊಮಾ ಶಿಕ್ಷಣವನ್ನ ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಈ ಬಹುಮಾನಕ್ಕೂ ಪಾತ್ರರಾದರು ನೋಡ್ರಿ ಕೊನೆಗೆ ಇವ್ರಿಗೊಂದು ಬಹುಮಾನ ಸಿಗತ್ತೆ ಅದು ಜೇಮ್ಸ್ ಬರ್ಕ್ಲಿ ಅಂತ ಓಕೆ ಈ ಒಂದು ಬಹುಮಾನಕ್ಕೆ ಪಾತ್ರರಾದಂತ ವ್ಯಕ್ತಿ ನಮ್ಮ ವಿಶ್ವೇಶ್ವರಯ್ಯನವರು ಅರ್ಥ ಆಯ್ತು ಮಡೆ ಹಾಗಾದ್ರೆ ಇವರು ಪುನಃಕ್ ಹೋಗಿ ಯಾವ ಒಂದು ಬಹುಮಾನವನ್ನು ಪಡಿತಾರೆ ಪುನಃಕ್ ಹೋಗಿ ಯಾವ ಒಂದು ನಾ ಇಷ್ಟು ಸಿಂಪಲ್ ಅಲ್ಲಿ ಹೇಳ್ತಾ ಇದೀನಲ್ಲ ಇಷ್ಟು ಈಸಿಯಾಗಿ ಆನ್ಸರ್ ಮಾಡಕ್ಕಾಗಲ್ವಾ ಯಾವ ಬಹುಮಾನ ಪಡಿತಾರೆ ಹೇಳ್ರಿ ಜೇಮ್ಸ್ ಪರ್ಕ್ಲಿ ಅಂತ ಓಕೆ ಯಾಕೆ ಪಡಿತಾರೆ ಇವರು ಡಿಪ್ಲೊಮಾ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಕ್ಕಾಗಿ ಇವರಿಗೆ ಈ ಒಂದು ಬಹುಮಾನ ಸಿಗತ್ತೆ ನೆನ್ಪಿಟ್ಕೋರಿ ಪ್ರತಿಯೊಂದು ವರ್ಡ್ ಕೂಡ ಓಕೆ ಸಿ ಲ ರಂಗಚಾರ್ಲು ಅಂತ ಹೇಳಿದ್ನಲ್ಲ ಇವರೇ ಆವಾಗ ಮೈಸೂರಿನ ದಿವಾನ್ರಾಗಿದ್ದು ಇವರು ಯಾರು ನಮ್ಮ ವಿಶ್ವೇಶ್ವರಯ್ಯನವರು ಇವಾಗ ನೆಕ್ಸ್ಟ್ ನೋಡಿ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮುಂಬೈ ಪ್ರಾಂತದ ಲೋಕೋ ನೋಡ್ರಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು ನೋಡ್ರಿ ವಿಶ್ವೇಶ್ವರಯ್ಯನವರು ಏಟೀನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಅಲ್ಲಿ ಏನು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಆಗಿ ಇಂಜಿನಿಯರ್ ಕಂಪ್ಲೀಟ್ ಆಗಿರುವುದರಿಂದ ಅಲ್ಲಿ ಒಬ್ಬ ಸಹಾಯಕ ಇಂಜಿನಿಯರ್ ಆಗಿ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಖಾನ್ ದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಆ ಮೇಲ್ಗಾವಲಿಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ನೋಡ್ರಿ ಏನ್ ಮಾಡ್ತಾರೆ ಮುಂದೆ ಖಾನ್ ದೇಶ ಮತ್ತು ನಾಸಿಕ್ ಜಿಲ್ಲೆ ಈ ಖಾನ್ ದೇಶ ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿರುವಂತ ಪಂಜರಾ ನದಿ ಅಂತ ಈ ಒಂದು ಪಂಜರಾ ನದಿಗೆ ಏನ್ ಮಾಡ್ತಾರೆ ನೀರಾವರಿಗೆ ಕಾಲುವೆಗೆ ತೂಬು ನೋಡ್ರಿ ತೂಬು ಮೇಲ್ಗಾವಲಿನ ಕಾವ್ಲೆಗಳನ್ನ ನಿರ್ಮಾಣ ಮಾಡ್ತಾರೆ ನಿರ್ಮಿಸಿ ಆ ಕಾರ್ಯದಲ್ಲಿ ಯಶಸ್ಸನ್ನ ಗಳಿಸ್ತಾರೆ ವಿಜಯವನ್ನ ಪಡಿತಾರೆ ಮೇಲಾಧಿಕಾರಿಗಳ ಮೆಚ್ಚುಗೆ ಪಾತ್ರರು ಮೇಲಾಧಿಕಾರಿಗಳಂದ್ರೆ ಇವ್ರಿಗಿಂತ ಮೇಲೆ ಕೆಲಸ ಮಾಡ್ತಾ ಇರ್ತಾರಲ್ಲ ಆ ಮೇಲಾಧಿಕಾರಿಗಳ ಮೆಚ್ಚುಗೆ ಅಂದ್ರೆ ಪ್ರೀತಿಗೆ ಪಾತ್ರರಾದಂತಹ ವ್ಯಕ್ತಿ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಈ ಮುಂಬೈ ಸರ್ಕಾರ ಏನಿದೆಯಲ್ಲ ಅವರ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಓಕೆ ಸಿಂಧ್ ಅಂತ ಒಂದು ಪ್ರಾಂತ್ಯ ಬರುತ್ತೆ ಅಲ್ಲಿ ಸುಕ್ಕೂರು ಎಂಬ ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು ನೋಡ್ರಿ ಕುಡಿಯುವ ನೀರಿನ ವ್ಯವಸ್ಥೆ ಆ ಒಂದು ಹಳ್ಳಿಗಿರ್ಲಿಲ್ಲ ಯಾವ ಹಳ್ಳಿ ಅದು ಸಿಂಧ್ ಪ್ರಾಂತ್ಯದಲ್ಲಿ ಬರುವಂತ ಸುಕ್ಕೂರು ಎಂಬ ಹಳ್ಳಿ ಆ ಒಂದು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನ ಯಶಸ್ವಿಯಾಗಿ ಪೂರೈಸಿದಂದ್ರೆ ಕಂಪ್ಲೀಟ್ ಮಾಡಿದ್ರು ಪೂರ್ತಿ ಮಾಡಿದ್ರು ಅಂತ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹರ್ಸ್ ಹರ್ಸ್ ಅಂತ ನೋಡ್ರಿ ಇಲ್ಲಿ ಈ ಒಂದು ಗವರ್ನರ್ ಆಗಿರುವಂತಹ ಲಾರ್ಡ್ಸ್ ಅಂಡ್ ಹರ್ಸ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ ನೋಡ್ರಿ ಅವರು ಈ ಒಂದು ಲಾರ್ಡ್ಸ್ ಅಂಡ್ ಹರ್ಸ್ ಏನಿದಾರಲ್ಲ ವಿಶ್ವೇಶ್ವರಯ್ಯನವರನ್ನ ಮುಕ್ತಕಂಠ ಅಂತಂದ್ರೆ ತಮ್ಮ ಕಂಠಿನಿಂದ ಹಾಡಿ ಹೊಗಳಿದ ಹಾಡುವಂತಹ ವ್ಯಕ್ತಿ ಅವರು ಹಾಗಾಗಿ ಇವರನ್ನ ಹಾಡಿ ಹೊಗಳಿ ಹೊಗಳಿದ್ದಾರೆ ಮುಂದೆ ಏನ್ ಮಾಡ್ತಾರೆ ಇವರು ಪುನಾದ ಮುಥ ಕಾಲುವೆಗೆ ಪುನಾದಲ್ಲಿರುವಂತಹ ಮುಥ ಕಾಲುವೆ ಅಂತಿದೆ ಆ ಕಾಲುವೆಗೆ ನೀರಿಗೆ ನೀರಿನ ನೆಲೆಯಾಗಿದ್ದ ಪಿಪ್ ಜಲಾಶಯಕ್ಕೆ ಚಾಲಿತ ಬಾಗಿಲಗಳನ್ನು ಅಳವಡಿಸಿದರು ನೋಡ್ರಿ ಪುನಾದ ಮುಥ ಕಾಲುವೆಯಲ್ಲಿರುವಂತಹ ನೀರಿನ ನೆಲೆಯಾಗಿದ್ದಂತಹ ಪಿಪ್ ಜಲಾಶಯ ಏನಿದೆ ಅಲ್ಲ ಅದಕ್ಕೆ ಚಾಲಿತ ಸ್ವಯಂ ಅಂದ್ರೆ ಖುದ್ದಾಗಿ ತಾನು ಚಾಲನೆ ಮಾಡಿರುವಂತಹ ಬಾಗಿಲುಗಳನ್ನ ಆ ಒಂದು ಕಾಲುವೆಗೆ ಬಾಗಿಲಗಳನ್ನ ಹಚ್ಚಿಬಿಟ್ರು ಅಳವಡಿಸಿದ್ರು ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತ್ತು ನೋಡ್ರಿ ಈ ಚಾಲಿತ ತಾನೇ ಖುದಾಗಿ ಚಲನೆ ಮಾಡ್ತಾ ಇದ್ದು ಆ ಬಾಗಿಲುಗಳು ಮುಚ್ಚೋದು ತೆರೆಯೋದು ಅಂತ ಚಾ ಮುಂದು ಬಾಗಿಲುಗಳನ್ನ ಕಂಡು ಹಿಡಿದು ಅನ್ವೇಷಣೆ ಮಾಡಿ ಸಂಶೋಧನೆ ಮಾಡಿ ಹಚ್ಚಿದ್ರು ಅವಾಗ ಆ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಗೆ ಅಚೀವ್ಮೆಂಟ್ ಕಿರೀಟವನ್ನ ಹೆಚ್ಚು ಮಾಡಿತ್ತು ಅಂತ ಹೇಳ್ಬೋದು ಆ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸುವಂತ ಅಂದ್ರೆ ಇದೊಂದು ಅವರ ಅಚೀವ್ಮೆಂಟ್ ಅಲ್ಲಿ ಇದೊಂದು ಅಂತ ಹೇಳ್ಬೋದು ಇದನ್ನೇ ಮುಂದೆ ಗ್ವಾಲಿಯರ್ ನ ತಿಗ್ರ ಜಲಾಶಯಕ್ಕೂ ನೋಡ್ರಿ ಗ್ವಾಲಿಯರ್ ನಲ್ಲಿ ಇರುವಂತಹ ತಿಗ್ರ ಅಂತ ಒಂದು ಜಲಾಶಯ ಇದೆ ನೀರಿನ ಅಲ್ಲಿ ಆ ಒಂದು ಮೈಸೂರಿನ ಕೃಷ್ಣ ಸಾಗರ್ ಮೈಸೂರಿನ ಕೃಷ್ಣ ಸಾಗರ್ ಈಗಿನ ಮಂಡ್ಯ ಜಿಲ್ಲೆಯಲ್ಲಿ ಬರುವಂತದ್ದು ಜಲಾಶಯಕ್ಕೂ ಅಳವಡಿಸಿದ್ರು ಯಾವ ರೀತಿ ಆ ಒಂದು ಸ್ವಯಂಚಾಲಿತ ಬಾಗಿಲುಗಳನ್ನ ಪಿಪ್ ಜಲಾಶಯಕ್ಕೆ ಅಳವಡಿಸಿದ್ರು ಅದೇ ರೀತಿ ಗ್ವಾಲಿಯರ್ ಜಲಾಶಯ ತಿಗ್ರ ಜಲಾಶಯಕ್ಕೆ ಮತ್ತು ಮಂಡ್ಯದಲ್ಲಿರುವಂತಹ ಕೃಷ್ಣರಾಜಸಾಗರ್ ಜಲಾಶಯಕ್ಕೆ ಕೂಡ ಹಚ್ಚಿದ್ರು ಮುಂದೆ ನಾಲ್ಕು ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ಸೇವಕಗೊಂಡರು ನೋಡ್ರಿ ಮುಂದೆ ನಾಲ್ಕು ವರ್ಷಗಳ ಕಾಲ ಸ್ಯಾನಿಟರಿ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಿ ನೇಮಕ ನೇಮಕೋತಾರೆ ಸ್ಯಾನಿಟರಿ ಈ ಒಂದು ವರ್ಡ್ ಅನ್ನ ನಾನು ನಿಮಗೆ ಹೇಳಿದ್ದೆ ಅನ್ಸುತ್ತೆ ಸ್ಯಾನಿಟರಿ ಅಂತಂದ್ರೆ ಈ ಒಂದು ಇಂಗ್ಲಿಷ್ ಪದ ನಿರ್ಮರ್ಲೀಕರಣ ಅಂತ ಹೇಳಿದ್ವಿ ಈ ತರ ಒಂದು ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಇಂಜಿನಿಯರ್ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಅಂದ್ರೆ ಇನ್ನೊಬ್ಬರು ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಸೆಕೆಂಡ್ ಇದಾಗಿ ಇಂಜಿನಿಯರ್ ಆಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಆ ನಂತರ ಈ ಒಂದು ಹುದ್ದೆಗೆ ನೇಮಕನಾದಂತಹ ಪ್ರಥಮ ಭಾರತೀಯ ಎಂಬುದು ಗಮನಾರ್ಹ ಅಂಶ ನೋಡ್ರಿ ಈ ಒಂದು ಸೆನಿಟರಿ ಇಂಜಿನಿಯರ್ ಅಂತ ಈ ಹುದ್ದೆ ಏನಿದೆಯಲ್ಲ ಈ ಹುದ್ದೆಗೆ ನೇಮಕನಾಗಿರುವಂತ ಪ್ರಥಮ ಭಾರತೀಯ ವ್ಯಕ್ತಿ ಅಂತ ವಿಶ್ವೇಶ್ವರಯ್ಯನವರನ್ನ ಹೇಳ್ತಾರೆ ಅದೇ ರೀತಿ ಇಲ್ಲಿ ನೋಡಿರ್ಬೋದು ಇವರು ಲಾರ್ಡ್ಸ್ ಅಂಡ್ ಹರ್ಸ್ ಅಂತ ಇವ್ರು ಯಾರನ್ನ ವಿಶ್ವೇಶ್ವರಯ್ಯರವರನ್ನ ಮುಕ್ತ ಕಂಠದಿಂದ ಹಾಡಿದ್ದಾರೆ ನೋಡ್ರಿ ಗ್ವಾಲಿಯರ್ ಜಲಾಶಯಕ್ಕೆ ಈ ಬಾಗಿಲುಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ ಚಿತ್ರದಲ್ಲಿ ಕಾಣಿಸ್ತಿದೆ ಅನ್ಕೊಂಡಿನ್ ಮಕ್ಕಳೇ ಆ ನಂತರ ನೋಡ್ರಿ ಮುಂದೆ ಏನ್ ಮಾಡಿದ್ದಾರೆ ಇವರು ಪುಟಿಯುವ ಚೈತನ್ಯ ನಾಳೆ ಮಾಡುವುದನ್ನು ಹಿಂದೆ ಮಾಡು ಮನಸ್ಸು ತುಂಬಾನೇ ಮೃದುವ್ರೂ ಮತ್ತು ಪುಟಿಯುವ ಚೈತನ್ಯ ಉತ್ಸಾಹ ತುಂಬಾ ಇತ್ತು ಅವರಲ್ಲಿ ಆ ಒಂದು ಉತ್ಸಾಹದಿಂದ ನಾಳೆ ಮಾಡುವಂತ ಕೆಲಸವನ್ನು ಹಿಂದೆ ಮಾಡಿ ಮುಗಿಸ್ತಾ ಇದ್ರು ಅಂತ ಒಂದು ವ್ಯಕ್ತಿತ್ವ ಅವ್ರದ್ದು ಓಕೆ ಹಿಂದೆ ಮಾಡು ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದ್ದಾಗಿತ್ತು ನೋಡ್ರಿ ನಾಳೆ ಮಾಡುವ ಕೆಲಸವನ್ನ ಹಿಂದೆ ಮಾಡು ಇಂದು ಮಾಡುವಂತ ಕೆಲಸವನ್ನ ಈಗ್ಲೇ ಮಾಡು ಎಂಬುವುದ ಎಂಬುದು ತುಡಿತ ಏನಿದೆಯಲ್ಲ ಆ ಒಂದು ತುಡಿತ ಅವರದ್ದಾಗಿತ್ತು ಹೈದರಾಬಾದ್ ನಗರಕ್ಕೆ ಇಸಿ ಮತ್ತು ಮುಸಿ ನದಿಗಳ ಪ್ರವಾಹದಿಂದ ನೋಡ್ರಿ ಹೈದರಾಬಾದ್ ಪ್ರಾಂತ ಏನಿದೆಯಲ್ಲ ಇಲ್ಲಿ ಇಸಿ ಮತ್ತು ಮುಸಿ ಅಂತ ಎರಡು ನದಿಗಳು ಈ ಒಂದು ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು ನೋಡ್ರಿ ಎರಡು ನದಿಗಳು ತುಂಬಿರುವುದರಿಂದ ಅಪಾರ ಪ್ರವಾಹ ಅಂತಂದ್ರೆ ಗೊತ್ತಲ್ಲ ನೀರು ಜಾಸ್ತಿ ಬಂದ್ಬಿಟ್ಟು ಈಗ ಲಾಸ್ಟ್ ಟೈಮ್ ನಮ್ಮಲ್ಲಿ ಯಾವ ರೀತಿ ಆಯ್ತಲ್ಲ ಫ್ಲಡ್ ಬಂದು ಎಲ್ಲ ಹಾಳಾಗಿ ಹೋಯ್ತು ನಷ್ಟವಾಗಿ ಹೋಯ್ತು ಅದೇ ರೀತಿ ಇಲ್ಲಿಯೂ ಕೂಡ ಈ ಸಿ ಮತ್ತು ಮುಸಿ ಈ ನದಿಗಳೇನಿದಾವಲ್ಲ ಈ ನದಿಗಳ ಪ್ರವಾಹದಿಂದ ಅಲ್ಲಿ ಇರುವಂತಹ ಜನರಿಗೆ ತುಂಬಾ ನಷ್ಟ ಆಗಿತ್ತು ನಷ್ಟ ಅಂತಂದ್ರೆ ಹಾಳಾಗಿ ಹೋಗಿತ್ತು ಎಲ್ಲಾನು ಅದನ್ನು ತಡೆಯಲು ಎರಡು ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದ್ರು ನೋಡ್ರಿ ಆ ಸಮಸ್ಯೆಯನ್ನ ತಡೆಯಲು ಏನ್ ಮಾಡ್ತಾರೆ ಆ ಎರಡು ಜಲಾಶಯ ಇಸಿ ಮುಸಿ ನದಿಗಳ ಜಲಾಶಯ ಏನಿದೆಯಲ್ಲ ಅವುಗಳಿಗೆ ಸಾರಿ ಇಸಿ ಮತ್ತು ಮುಸಿಗಳೇನಿದಾವಲ್ಲ ಅವುಗಳಿಗೆ ಪ್ರತ್ಯೇಕ ಜಲಾಶಯಗಳನ್ನ ನಿರ್ಮಾಣ ಮಾಡಿದ್ರು ಮತ್ತು ಸಮಸ್ಯೆಯನ್ನ ಬಗೆಹರಿಸಿದ್ರು ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪ ಸೇರ್ಪಡೆಯಾಗುವಂತೆ ಮಾಡಿದರು ನೋಡ್ರಿ ಹೈದ್ರಾಬಾದ್ ಜಲ ಏನಿದೆಯಲ್ಲ ಈ ಅಂದ್ರೆ ಭಾರತದ ಸೂಯೋಜಿತ ಸುವಯೋಜಿತ ಅಂದ್ರೆ ಒಳ್ಳೆ ರೀತಿ ಯೋಜನೆ ಮಾಡಿರುವಂತಹ ನಗರಗಳ ಪಾಲ್ ಸಾಲಿಗೆ ಸೇರ್ಪಡೆಯಾಗುವಂತೆ ಈ ಹೈದ್ರಾಬಾದ್ ನಗರವನ್ನ ಮಾಡಲಾಯಿತು ವಿಶ್ವೇಶ್ವರಯ್ಯ ಅವರು ಮೂರು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು ನೋಡ್ರಿ ವಿಶ್ವೇಶ್ವರಯ್ಯ ಅವರು ಈ ಮೈಸೂರು ಸಂಸ್ಥಾನ ಏನಿದೆಯಲ್ಲ ಮೊದಲು ಸಂಸ್ಥಾನಗಳಿತ್ತು ಮೈಸೂರು ಸಂಸ್ಥಾನ ಧಾರವಾಡ ಸಂಸ್ಥಾನ ಇತರ ಓಕೆ ಹಾಗಾಗಿ ಮೈಸೂರು ಸಂಸ್ಥಾನ ಇದೆಯಲ್ಲ ಈ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿ ಇವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ ಕಾವೇರಿ ನದಿಗೆ ಕನ್ನಮ್ಮಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ ನೋಡ್ರಿ ಕಾವೇರಿ ನದಿಗೆ ಕಮ್ಮನ್ ಕನ್ನಂಬಾಡಿ ಡ್ಯಾಮ್ ಅಂತ ಕರಿತಾರಲ್ಲ ಆ ಒಂದು ಡ್ಯಾಮ್ ಜಲಾಶಯ ಅಂದ್ರೆ ಏನು ಡ್ಯಾಮ್ ಓಕೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ ಮಾಡ್ತಾರೆ ರೈಲು ಮಾರ್ಗಗಳ ವಿಸ್ತರಣೆ ರೈಲು ಮಾರ್ಗಗಳು ಯಾವ ಹಳ್ಳಿಗೆ ಹೋಗಲು ಆ ತರದ ರೈಲು ಮಾರ್ಗಗಳ ವ್ಯವಸ್ಥೆಯನ್ನ ಮಾಡಿದ್ರು ಓಕೆ ವಿಸ್ತರಣೆಗೆ ಕ್ರಮ ತಾಂತ್ರಿಕ ಶಿಕ್ಷಣಕ್ಕೆ ಅಭಿವೃದ್ಧಿ ನೋಡಿ ತಾಂತ್ರಿಕ ಅಂದ್ರೆ ಟೆಕ್ನಾಲಜಿ ಗೆ ಸಂಬಂಧಪಟ್ಟಂತ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ ಅಂದ್ರೆ ಡೆವಲಪ್ಮೆಂಟ್ ಆಗುವುದಕ್ಕೆ ಒಂದು ಯೋಜನೆಯನ್ನು ಪ್ಲಾನ್ ಮಾಡಿದ್ರು ಅವರು ಯೋಜನೆ ಅಂದ್ರೆ ಪ್ಲಾನ್ ಓಕೆ ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆಯ ಪುನರ್ ವ್ಯವಸ್ಥೆ ಮಾರಿಕಣಿವೆ ಅಂತ ಬರತ್ತೆ ಓಕೆ ನಾನ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಈ ಮಾರಿಕಣಿಮೆಯನ್ನ ನಲವಡಿ ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಸಿದ್ದು ಅಂತ ಹೇಳಿದ್ದೆ ಅವರ ತಾಯಿಯ ಹೆಸರಲ್ಲಿ ಯಾರೋ ಅವರ ತಾಯಿ ವಾಣಿ ವಿಲಾಸ್ ಅವರ ಹೆಸರಲ್ಲಿ ಈ ಮಾರಿ ಕಣಿವೆಯಲ್ಲಿರುವಂತಹ ನೀರ ನೀರಿನ ಹಂಚಿಕೆ ಏನಿದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದೆಯಲ್ಲ ಅದನ್ನ ಪುನರ್ ವ್ಯವಸ್ಥೆಯನ್ನ ಮಾಡಿದ್ರು ಯಾವ ರೀತಿ ಎಲ್ಲೆಲ್ಲೇ ಹಂಚಬೇಕು ಹಂಚಬೇಕೆಂಬುದನ್ನ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ರು ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ಈ ಸಣ್ಣ ನೀರಾವರಿ ವ್ಯವಸ್ಥೆ ಸಣ್ಣ ಸಣ್ಣ ನೀರಾವರಿ ವ್ಯವಸ್ಥೆಗಳೇನಿದಾವಲ್ಲ ಅವ್ರಿಗೆ ಅವುಗಳಿಗೆ ಮರುಜೀವವನ್ನ ತಂದ್ಬಿಟ್ರು ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು ಇವೆಲ್ಲ ಕೂಡ ಅವರು ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳ ಕುರುಹು ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ಇಸಿ ಇಸಿ ಮತ್ತು ಮುಸಿ ನದಿಗಳಿಗೆ ಜಲಾಶಯವನ್ನ ಕಟ್ಟಿದ್ದು ಕನ್ನಮಾಡಿ ಡ್ಯಾಮ್ ಇದು ಈ ತರದು ಈ ಈ ಸೈಡ್ ಓಕೆ ಹಾಗಾದ್ರೆ ಇವಾಗ ಮುಂದೆ ಏನ್ ಮಾಡ್ತಾರೆ ಇನ್ನು ಏನೇನ್ ಕಾರ್ಯಗಳನ್ನು ಮಾಡಿದ್ದಾರೆ ನೋಡಿ ಮಕ್ಕಳೇ ಮೈಸೂರು ಸಂಸ್ಥಾನದ ಮಹಾ ರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರ ಅಡಿಪಾಯ ಹಾಕಿದರು ನೋಡ್ರಿ ಮೈಸೂರು ಸಂಸ್ಥಾನದ ಮಹಾರಾಜರಾಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರೇನಿದರಲ್ಲ ಇವರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ಮಾಡಿದರು ನೇಮಿಸಿ ಒಂದು ಹೊಸ ಮನ್ವಂತರ ಮನ್ವಂತರ ಅಂದ್ರೆ ಪರಿವರ್ತನ ಓಕೆ ಮನು ಪ್ಲಸ್ ಅಂತರ ಮನ್ವಂತರ ಯಾವ ಸಂಧಿ ಸಂಧಿ ಓಕೆ ಈ ಮನ್ವಂತರಕ್ಕೆ ಅಡಿಪಾಯವನ್ನ ಹಾಕಿದ್ರು ಓಕೆ ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ನೋಡ್ರಿ ಆಡಳಿತ ಏನಿದೆ ಅಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೊಸ ಒಂದು ಮಾದರಿಯನ್ನ ಹೊಸ ಒಂದು ಪದ್ಧತಿಯನ್ನೇ ಅಳವಡಿಸ್ಕೊಂಡ್ಬಿಟ್ರು ಅಂದ್ರೆ ಅಪ್ಲೈ ಮಾಡ್ಕೊಂಡ್ರು ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು ಕಚೇರಿ ಆಫೀಸ್ ಸಂಬಂಧಪಟ್ಟಂತ ಕೆಲಸಗಳೇನಿದಾವೋ ಕಾರ್ಯಗಳೇನಿದಾವೋ ಅವುಗಳಲ್ಲಿ ಸುಧಾರಣೆ ಅಂದ್ರೆ ಡೆವಲಪ್ಮೆಂಟ್ ಮಾಡಿದ್ರು ಸ್ವಲ್ಪ ಸುಧಾರಣೆಯನ್ನ ತಂದ್ರು ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದ್ರು ದಕ್ಷತೆಯಿಂದ ಕೆಲಸ ಮಾಡೋದು ನಿಷ್ಠೆಯಿಂದ ಕೆಲಸ ಮಾಡೋದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದು ಇವುಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟಂತಹ ವ್ಯಕ್ತಿ ಆಗಿದ್ರು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದ ನೋಡ್ರಿ ಸಂಸ್ಥಾನದಲ್ಲಿ ಈ ಸ್ಥಳೀಯ ಮಟ್ಟದಲ್ಲಿರುವ ಸ್ಥಳೀಯ ಅಂತಂದ್ರೆ ಲೋಕಲ್ ಓಕೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಕೇಂದ್ರೀಕೃತವಾಗಿರುವಂತಹ ಕೇಂದ್ರೀಕೃತ ಅಂದ್ರೆ ಒಗ್ಗಟ್ಟಾಗಿರುವುದು ಓಕೆ ಕೇಂದ್ರ ಅಂತಂದ್ರೆ ಒಂದೇ ಕಡೆ ಇರುವುದು ಕೇಂದ್ರ ಅಂದ್ರೆ ಹರಡೋದು ಕೇಂದ್ರೀಕೃತವಾಗಿದ್ದಂತಹ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ನ್ಯಾಯಾಂಗ ಅಂದ್ರೆ ಈ ಒಂದು ಬರ್ತವಲ್ಲ ಲಾಕ್ಕೆ ಸಂಬಂಧಪಟ್ಟಂದು ಕಾರ್ಯಾಂಗ ಅಂದ್ರೆ ಕೆಲಸ ಈ ಒಂದು ಇದ್ ಬರ್ತಾವ ವಿಧಾನಸೌಧ ಎಲ್ಲ ಬರ್ತಾವಲ್ಲ ಆ ಒಂದು ಕಾರ್ಯಾಂಗಗಳಕ್ಕೆ ಸಂಬಂಧಪಟ್ಟವು ಇಲ್ಲಿ ಕೋರ್ಟ್ಗಳು ಕೋರ್ಟ್ ಗಳೇನಿದಾವ ನ್ಯಾಯಾಂಗಕ್ಕೆ ಸಂಬಂಧಪಟ್ಟವು ಇವೆಲ್ಲ ಏನಿದಾವೆ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನ ಪ್ರತ್ಯೇಕಗೊಳಿಸಿದರು ಪ್ರತ್ಯೇಕ ಅಂದ್ರೆ ಬೇರೆ ಬೇರೆ ಮಾಡಿದ್ರು ಗಾಂಧೀಜಿ ಅವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದ್ರು ನೋಡ್ರಿ ಗಾಂಧೀಜಿಯವರು ಕೂಡ ಮೈಸೂರು ಆಡಳಿತ ನಡೆಸುವುದನ್ನ ನೋಡ್ಬಿಟ್ಟು ತಮ್ಮ ಮುಕ್ತ ಕಂಠದಿಂದ ಹೊಗಳಿದ್ರು ಅವರನ್ನೆಲ್ಲ ತುಂಬಾ ಚೆನ್ನಾಗಿ ಆಡಳಿತವನ್ನು ನಡೆಸ್ತಾ ಇದ್ದೀರಿ ನೀವು ಅಂತ ಅವ್ರ ಬಗ್ಗೆ ಪ್ರಶಂಸೆ ಮಾಡಿದ್ರು ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿಯೇ ಜನ್ಮ ತಾಳಿತು ಓಕೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು ನೋಡ್ರಿ ವಿಶ್ವೇಶ್ವರಯ್ಯ ಏನ್ ಮಾಡಿದ್ರು ಈ ಆಧುನಿಕ ಶಿಕ್ಷಣ ಏನಿದೆಯಲ್ಲ ಈ ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಛ ಪರಿಹಾರ ಇವೇ ಇದಕ್ಕೆ ಪರಿಹಾರ ಅಂತ ನಂಬಿದವರು ಶಿಕ್ಷಣವು ಸಂಜೀವಿನಿ ಎಂಬುದು ನೋಡ್ರಿ ಶಿಕ್ಷಣ ಎಂಬುದು ಸಂಜೀವಿನಿ ಸಂಜೀವಿನಿ ಅಂತಂದ್ರೆ ಗೊತ್ತಲ್ಲ ನಿಮ್ ಗೊತ್ತಿರ್ಬೋದು ರಾಮಾಯಣದಲ್ಲಿ ಸಂಜೀವಿನಿ ಪರ್ವತ ಅಂದ್ರೆ ಸಂಜೀವಿನಿ ಕೊಟ್ರೆ ಲಕ್ಷ್ಮಣ ಬದುಕ್ತಾನ ಅಂದಾಗ ಹನುಮಾನ ಹೋಗಿ ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡ್ ಬಂದಿದ್ದ ಹೌದಾ ಅದೇ ರೀತಿ ಈ ಶಿಕ್ಷಣವು ಸಂಜೀವಿನಿ ಎಂಬುದನ್ನ ಏನ್ ಮಾಡ್ತಾರೆ ಇಲ್ಲಿ ಯಾರು ವಿಶ್ವೇಶ್ವರಯ್ಯನವರು ಎಂಬುದನ್ನರ್ತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ರೂಪಿಸಿದ್ರು ನೋಡ್ರಿ ಸಂಜೀವಿನಿ ಅಂತ ತಿಳ್ಕೊಂಡಿದ್ರು ಶಿಕ್ಷಣವನ್ನ ಅದಕ್ಕಾಗಿ ಶಿಕ್ಷಣದಲ್ಲಿ ವಿವಿಧ ಯೋಜನೆಗಳನ್ನ ರೂಪಿಸಿದರು ಬೇರೆ ಬೇರೆ ತರದ ಪ್ಲಾನ್ ಗಳನ್ನ ಮಾಡಿ ಅವುಗಳನ್ನ ರೂಪಿ ರೂಪಿಗೆ ತಂದರು ಅದಕ್ಕಾಗಿ ಏನೇನ್ ತಂದ್ರು ಅವರು ಕಾರ್ಯಕ್ಕೆ ಅಂತಂದ್ರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೈನ್ಟೀನ್ ಹಂಡ್ರೆಡ್ ಅಂಡ್ ಥರ್ಟೀನ್ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದ್ರು ಪ್ರಾಥಮಿಕ ಶಿಕ್ಷಣ ನಿಬಂಧನೆ ಏನಿದೆಯಲ್ಲ ಅದನ್ನ ಅದನ್ನು ಜಾರಿಗೆ ತರ್ತಾರೆ ಆಮೇಲೆ ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ನೋಡ್ರಿ ಪ್ರೌಢ ಶಿಕ್ಷಣ ಶಾಲೆಗಳು ಏನಿದಾವಲ್ಲ ಇವು ಮದ್ರಾಸ್ ವಿಶ್ವವಿದ್ಯಾಲಯ ಅವುಗಳಿಗೆ ಅವುಗಳ ನಿಯಂತ್ರಣಕ್ಕೆ ಒಳಪಟ್ಟಂತವು ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು ನೋಡ್ರಿ ಏನೇನೆಲ್ಲ ಕಾರಿಗೆ ತಂದರು ನೈನ್ಟೀನ್ ಹಂಡ್ರೆಡ್ ಅಂಡ್ ತರ್ಟೀನಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೆ ತರ್ತಾರೆ ಆಮೇಲೆ ಪ್ರೌಢಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಮೊದಲು ಮದ್ರಾಸ್ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಏನಿದೆಲ್ಲ ಅದ್ರ ಕಂಟ್ರೋಲ್ ನಲ್ಲಿ ಇದ್ವು ಇದನ್ನ ಬದಲಿಸಿ ಇದನ್ನ ಚೇಂಜ್ ಮಾಡಿಬಿಟ್ಟು ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಸಂಸ್ಥಾನ ಅಂತಂದ್ರೆ ತಮ್ಮ ಊರಲ್ಲೇ ತಮ್ಮ ಸಂಸ್ಥಾನವೇ ಅದಕ್ಕೆ ಪ್ರತ್ಯಕ್ಷವಾದಂಥ ಪ್ರತ್ಯೇಕವಾದಂಥ ಅದು ಸೆಪರೇಟ್ ಆದಂತ ಪರೀಕ್ಷೆಯನ್ನ ನಡೆಸುವಂತ ವ್ಯವಸ್ಥೆಯನ್ನ ಮಾಡಿಸಿದಂಥ ವ್ಯಕ್ತಿ ವಿಶ್ವೇಶ್ವರಯ್ಯ ಆರ್ಥಿಕ ಪರಿಷತ್ತಿನ ಮೂಲಕ ರೂಪಗೊಳಿಸಿದರು ಈ ಆರ್ಥಿಕ ಪರಿಷತ್ ಏನಿದೆಯಲ್ಲ ಅದ್ರ ಮೂಲಕ ಇದನ್ನ ರೂಪಿಗೆ ತರ್ತಾರೆ ಅಂದ್ರೆ ಕಾರ್ಯಕ್ಕೆ ತರ್ತಾರೆ ನೋಡ್ರಿ ಇಲ್ಲಿ ಕೆಲವು ಪಿಚ್ಚರ್ಸ್ಗಳು ಕಾಣಿಸ್ತಾ ಇದಾವೆ ನೋಡಿರ್ಬೋದು ನೀವು ಇಲ್ಲಿ ಓಕೆ ಏನೆಲ್ಲ ಇದೆ ನೋಡಿ ಇಲ್ಲಿ ಇಲ್ಲಿ ಒಂದು ನಾನು ಹೇಳಿದ್ನಲ್ಲ ಆರ್ಥಿಕ ಪರಿಷತ್ತು ಅಂತ ಆ ನಂತರ ನಾನಿನ್ ಏನು ಏನೇನು ಹೆದ್ದಲ್ಲ ಪ್ರಾಥಮಿಕ ಶಿಕ್ಷಣ ನಿಬಂಧನೆ ಪ್ರೌಢಶಾಲೆಯ ಮದ್ರಾಸ್ ವಿಶ್ವವಿದ್ಯಾಲಯ ಕೂಡ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಆ ನಂತರ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಇವೆಲ್ಲ ಕೂಡ ಜಾರಿಗೆ ತಂದಂತ ವ್ಯಕ್ತಿ ಆಮೇಲೆ ನೋಡಿ ಇವರು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಏನ್ ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ತಾರೆ ಓಕೆ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ದೂರದೃಷ್ಟಿಯ ಫಲಶ್ರುತಿ ಅಂತ ಕರೀತಾರೆ ಇದೊಂದು ಲ ಇದನ್ನು ಸ್ಥಾಪನೆ ಮಾಡಿದಂಥ ಫಲ ಇವರಿಗೆ ಲಭಿಸ್ ಅಂತ ಅರ್ಥ ಇದ್ರದು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಶಿಕ್ಷಣಕ್ಕಾಗಿ ಏನಿರಬೇಕು ಶಿಕ್ಷಣವೇ ಇರಬೇಕು ಅದು ಕೆಲವೇ ಜನರ ಸೊತ್ತಾಗದೆ ಅದು ಕೆಲವು ಜನರಿಗೆ ಮಾತ್ರ ಸಿಗದೆ ಕೆಲವು ಜನರ ಪಾಲಿಗೆ ಮಾತ್ರ ಸಿಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿದ್ಧ ಹಕ್ಕಾಗಬೇಕು ಪ್ರಗತಿಪರ ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಉನ್ನತಿ ಪಡಿತಾ ಇರುವಂತಹ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಈ ಶಿಕ್ಷಣ ಎಂಬ ಹಕ್ಕು ಸಿಗಬೇಕು ಎಲ್ಲರಿಗೂ ಶಿಕ್ಷಣ ಎಂಬ ಹಕ್ಕು ಸಿಕ್ಕ ಸಿಗಬೇಕು ಎಂಬುದು ಅವರ ಒಂದು ರೂಲ್ ಆಗಿತ್ತು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಹಾಗಾಗಿ ಇವರು ತಾಂತ್ರಿಕ ಟೆಕ್ನಾಲಜಿ ಮಧ್ಯೆ ಸಂಬಂಧಪಟ್ಟಂತಹ ಮತ್ತು ವೃತ್ತಿಪರ ಅಂತಂದ್ರೆ ತಾವೇ ಉದ್ಯೋಗಕ್ಕೆ ಒಳಪಡುವಂತಹ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆವನ್ನ ಹೆಚ್ಚಿನ ಒಂದು ಅಂದ್ರೆ ಜಾಸ್ತಿ ಅವುಗಳೇ ಆಗ್ಬೇಕೆಂಬ ಆದ್ಯತೆಯನ್ನ ನೀಡಿದ್ರು ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ನೋಡ್ರಿ ಏನೇನ್ ಮಾಡ್ತಾರೆ ಇವರು ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆ ಅನ್ನ ಸ್ಥಾಪನೆ ಮಾಡ್ತಾರೆ ಮೈಸೂರಿನಲ್ಲಿ ಚಾಮರ ನೋಡ್ರಿ ಚಾಮರಾಜೇಂದ್ರ ತಾತ್ವಿಕ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಆಮೇಲೆ ಏಕೀಕೃತ ಕರ್ನಾಟಕ ರಚನೆ ಮತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಬಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ ನಾನು ಹೇಳಿದ್ನಲ್ಲ ಇವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಆಮೇಲೆ ಆಮೇಲೆ ಮುಂದೆ ಏನೇನು ಹೇಳಿದೆ ನಾನು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿಬಿಟ್ಟು ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಮತ್ತು ಮೈಸೂರು ಚಾಮರಾ ನೋಡ್ರಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ ಆಮೇಲೆ ಮೈಸೂರು ವಿಶ್ವವಿದ್ಯಾಲಯ ಇವೆಲ್ಲ ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಮುಂದೆ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು ನೋಡ್ರಿ ಜಾಸ್ತಿ ಪ್ರಾಶಸ್ತ್ಯ ಯಾವ್ದು ಕೊಟ್ಟಿದ್ರು ಇವರು ಕೈಗಾರಿಕರಣ ಜಾಸ್ತಿ ಈ ಒಂದು ಕಾರ್ಖಾನೆಗಳಿಗೆ ಪ್ರಾಶಸ್ತ್ಯವನ್ನ ನೀಡಿದಂತ ವ್ಯಕ್ತಿ ಕೈಗಾರಿಕರಣ ಇಲ್ಲದೆ ಅವನದಿ ಕೈಗಾ ಕೈಗಾರಿಕರಣ ಇಲ್ಲದೆ ಇದ್ರೆ ಅವನತಿ ಖಂಡಿತ ನಾವು ಸೋಲ್ಸಿವಿ ಅವನತಿ ಅಂದ್ರೇನು ಸೋಲ್ಸಿವಿ ಎಂದು ಘೋಷಣೆ ಮಾಡಿದಂತಹ ವ್ಯಕ್ತಿಯವರು ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು ನೋಡ್ರಿ ಭದ್ರಾವತಿಯಲ್ಲಿ ಕಬ್ಬಿನ ಐರನ್ ಮತ್ತು ಉಕ್ಕು ಕಬ್ಬಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದು ಅವರದೊಂದು ಮೊದಲ ಏಮ್ ಆಗಿತ್ತು ಗುರಿಯಾಗಿತ್ತು ಇದಲ್ಲದೆ ಹಂ ನೋಡ್ರಿ ಹಂಚಿನ ಕಾರ್ಖಾನೆ ಬರೀ ಕಬ್ಬಿನ ಕಾರ್ಖಾನೆ ಮಾತ್ರ ಅಲ್ಲ ಹಂಚಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರವನ್ನ ಸ್ಥಾಪನೆ ಮಾಡ್ತಾರೆ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕಾ ಘಟಕ ಗಂಧದ ಎಣ್ಣೆ ತೆಗೆಯುವುದು ಓಕೆ ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳನ್ನ ಸ್ಥಾಪಿತವಾದವು ನೋಡಿ ಇಷ್ಟೆಲ್ಲ ಸ್ಥಾಪನೆ ಮಾಡ್ತಾರೆ ಕಬ್ಬಿನ ಕಾರ್ಖಾನೆ ಹಂಚಿನ ಕಾರ್ಖಾನೆ ಮೂಳೆ ಗೊಬ್ಬರ ತಯಾರಿಕೆ ಮಾಡುವಂತಹ ಸ್ಥಾವರ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕೆ ಮಾಡುವಂತಹ ಘಟಕ ಗಂಧದ ಎನೆ ತೆಗೆಯುವಂಥದ್ದು ಬೆಂಕಿ ಕಡ್ಡಿ ಮತ್ತು ಕಾಗದ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿದ್ರು ಸೋಪು ಹಾಗೂ ಲೋಹ ತಯಾರಿಕೆ ಸೋಪು ಅಂದ್ರೆ ಗೊತ್ತು ಸೋಪು ದಿನಾಲು ಯೂಸ್ ಮಾಡಿದ್ರೆ ಸೋಪು ಮತ್ತು ಲೋಹಗಳ ತಯಾರಿಕೆ ಕಲೆ ಮತ್ತು ಕರಕುಶಲ ಕರಕುಶಲ ಅಂತಂದ್ರೆ ಏನ್ ಗೊತ್ತಾ ಕೈಯಿಂದ ನೀವು ಹೆಣಿಕೆಗಳನ್ನೆಲ್ಲ ಮಾಡ್ತಾರಲ್ಲ ಕರ ಅಂತಂದ್ರೆ ಕೈ ಓಕೆ ಕುಶಲ ಅಂದ್ರೆ ಓಕೆ ಕರಕುಶಲ ಅಂದ್ರೆ ಕೈಯಿಂದ ಮಾಡುವಂತಹ ಹೆಣಿಕೆಗಳು ಅಂತ ಹೇಳ್ಬೋದು ಇಲ್ಲಿ ಏನ್ ತೆಗಿತಾರೆ ಇವರು ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಗಿರಣಿ ಆಮೇಲೆ ಕಾಗದದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು ನೋಡ್ರಿ ಅಷ್ಟೇ ಅಲ್ಲ ಮತ್ತೆ ಸ್ಥಾಪನೆ ಮಾಡ್ತಾರೆ ಇವರು ಸೋಪು ಮತ್ತು ಲೋಹ ತಯಾರಿಕೆ ಕಾರ್ಖಾನೆ ಕಲೆ ಮತ್ತು ಕುರ ಹ್ಮ್ ಕರಕುಶಲ ಡೀಪುಗಳನ್ನ ಅಂದ್ರೆ ನೀವು ಈ ಉದಾಹರಣೆಗೆ ಈಗ ಹೊಲಿಗೆ ಹೊಲಿಯುವಂತಹ ಒಂದು ಇದು ಮಾಡ್ಬಿಟ್ಟು ಅಂದ್ರೆ ಮಶಿನ್ಗಳನ್ನ ಇಟ್ಬಿಟ್ಟು ಮಾಡಿರ್ತಾರಲ್ಲ ಆ ತರ ಈ ಒಂದು ಕರಕುಶಲ ಡೀಪುಗಳನ್ನ ಅವರು ರೆಡಿ ಮಾಡ್ತಾರೆ ಓಕೆ ಆ ನಂತರ ಕೃಷ್ಣ ರಾಜೇಂದ್ರ ಬಟ್ಟೆ ಗಿರಣೆ ಬಟ್ಟೆಗಳ ಗಿರಣೆಯನ್ನ ಸ್ಥಾಪನೆ ಮಾಡ್ತಾರೆ ಕಾಗದದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳನ್ನ ಸ್ಥಾಪನೆ ಮಾಡ್ತಾರೆ ಹೀಗೆ ವಿವಿಧ ರೀತಿಯ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ ಅರ್ಥ ಆಯ್ತಾ ನೂರಾರು ಇದು ಯಾವ ಸಂಧಿ ಆಗತ್ತೆ ಯಾರಾದ್ರೂ ಹೇಳ್ತೀರಾ ನೂರು ಪ್ಲಸ್ ಆರು ನೂರಾರು ಯಾರು ಹೇಳ್ತೀರಾ ಇದ್ದೀರಲ್ಲ ಎಲ್ಲರೂ ನೂರು ಪ್ಲಸ್ ಆರು ನೂರಾರು ಯಾವ ಸಂಧಿ ಇದು ಹ್ಮ್ ಕರೆಕ್ಟ್ ಓಕೆ ನೆಕ್ಸ್ಟ್ ನೋಡಿ ಇವೆಲ್ಲ ಅವರು ಸ್ಥಾಪನೆ ಮಾಡಿ ಮಾಡಿರುವಂತವು ಪಿಕ್ಚರ್ ಕಾಣಿಸ್ತಾ ಇದಾವಲ್ಲ ಇವೆಲ್ಲ ಆಮೇಲೆ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದ್ರು ನೋಡ್ರಿ ರಾಜ್ಯದ ಆರ್ಥಿಕ ಚಟುವಟಿಕೆ ಆರ್ಥಿಕವಾಗಿ ನಾವು ಈಗ ಆಲ್ರೆಡಿ ಶಿಕ್ಷಣದಿಂದ ತುಂಬಾ ಇಂಪ್ರೂವ್ ಆಯ್ತು ಕಾರ್ಖಾನೆಗಳ ಸ್ಥಾಪನೆ ಆಯ್ತು ಓಕೆ ಕಾರ್ಖಾನೆಗಳಿಂದ ಕೂಡ ಕೆಲವು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆ ನಂತರ ಈಗ ಆರ್ಥಿಕವಾಗಿ ಮುಂದುವರಿಬೇಕಲ್ಲ ಹಾಗಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಆರ್ಥಿಕ ಚಟುವಟಿಕೆಗಳ ನಡೆಸುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು ಹಣಕಾಸು ನೀತಿಯಲ್ಲಿ ಈ ಹಣಕಾಸಿನ ನೀತಿ ಏನಿದೆಯಲ್ಲ ಅದರಲ್ಲಿ ಚೇಂಜಸ್ ಮಾಡ್ತಾರೆ ಇದಕ್ಕಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು ನೋಡ್ರಿ ನೆನ್ಪಿಟ್ಕೋರಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದವರು ಇವರೇ ಆನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದು ಉಳಿತಾಯ ಬ್ಯಾಂಕ್ ಅಂತ ಓಕೆ ಅಸ್ತಿತ್ವಕ್ಕೆ ಬರ್ತವೆ ಆಮೇಲೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಫಿಡ ನೋಡ್ರಿ ಫಿಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು ನೋಡ್ರಿ ಇವೆಲ್ಲ ಕೂಡ ಏನಾಗ್ತವೆ ಬರ್ತವೆ ಜಾರಿಗೆ ನೋಡ್ರಿ ಕೈಗಾರಿಕೆಗಳ ಅಭಿವೃದ್ಧಿಗೋಸ್ಕರವಾಗಿ ಕೆಲವು ಬ್ಯಾಂಕ್ಗಳು ಓಪನ್ ಮಾಡ್ತಾರೆ ಉಳಿತಾಯ ಖಾತೆಗಳಿಗಾಗಿ ಕೆಲವು ಬ್ಯಾಂಕ್ ಓಪನ್ ಮಾಡ್ತಾರೆ ಓಕೆ ಹಣಕಾಸಿನ ದೃಷ್ಟಿಯಿಂದ ಕೆಲವು ಬ್ಯಾಂಕ್ ಓಪನ್ ಮಾಡ್ತಾರೆ ಈ ತರ ಈ ಎಲ್ಲವೂ ಜಾರಿಗೆ ಓಕೆ ಸಾರ್ವಜನಿಕ ಜೀವ ವಿಮಾ ಯೋಜನೆ ಸಾರ್ವಜನಿಕರಿಗಾಗಿ ಜನರಿಗಾಗಿ ಜೀವ ವಿಮಾ ಯೋಜನೆಯನ್ನ ಜಾರಿಗೆ ತಂದಂತ ವ್ಯಕ್ತಿ ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ನೋಡ್ರಿ ಕರಕುಶಲ ಕೆಲಸಗಾರರು ಅಂತಂದ್ರೆ ಅವರು ಒಂಥರ ರೈತರ ಓಕೆ ಆ ರೈತರಿಗೆ ಮತ್ತು ಕರಕುಶಲ ಕೆಲಸಗಾರರಿಗಾಗಿ ಸಾಲದ ಸೌಲಭ್ಯ ಅಂದ್ರೆ ಅವರಿಗೆ ಸಾಲ ಬೇಕಾದ್ರೆ ತಗೋಬಹುದು ಓಕೆ ಅಂತ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದ್ರು ನೀಡಲು ಸರ್ಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು ಸರ್ಕಾರಿ ಕ್ಷೇತ್ರದಲ್ಲಿ ಅವರಿಗಾಗಿ ಸಾಲ ಅಂದ್ರೆ ಕಡಿಮೆ ಒಂದು ಇಂಟ್ರೆಸ್ಟ್ ಏನಂತಾರಲ್ಲ ಬಡ್ಡಿ ಅದರಲ್ಲಿ ಸಾಲ ಕೊಡುವುದಾಗಿ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪಿಸಿದರು ಪ್ರಾಂತ್ಯದಲ್ಲಿ ಸರ್ಕಾರಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡ್ತಾರೆ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ರಾಜ್ಯದಲ್ಲಿರುವಂತ ಈ ತರ ಮಾಡಿರುವುದರಿಂದ ರಾಜ್ಯದ ಆಸ್ತಿ ಹೆಚ್ಚಾಗತ್ತೆ ಅದನ್ನು ಹೆಚ್ಚಾದ್ಮೇಲೆ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳು ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯ್ಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು ನೋಡ್ರಿ ಇಲ್ಲಿ ಆದಾಯ ಹೆಚ್ ಆದಾಯವನ್ನು ಹೆಚ್ಚಿಸುವುದಕ್ಕಾಗಿ ಆದಾಯವನ್ನು ಅಭಿವೃದ್ಧಿ ಮಾಡುವುದ್ರಗೋಸ್ಕರವಾಗಿ ಏನ್ ಮಾಡ್ತಾರೆ ಈ ಒಂದು ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಹೈವೇಯ ಹೈವೇಯ ಅಂತಂದ್ರೆ ಬಜೆಟ್ ಅಂತ ಕರಿತಿಲ್ಲ ಈ ಒಂದು ಹೊಸ ದೃಷ್ಟಿಕೋನ ಬಜೆಟ್ ಎಂಬುದನ್ನೇ ಜಾರಿಗೆ ವ್ಯಕ್ತಿ ಬಜೆಟ್ ಅನ್ನ ವರ್ಷಕ್ಕೆ ಈ ತರ ಮಾಡಬೇಕು ಈ ತರ ಆ ತರದ ಒಂದು ಕಾಯ್ದೆಯನ್ನ ಜಾರಿಗೆ ತಂದಂಥ ವ್ಯಕ್ತಿಯವರು ಓಕೆ ಈಗ ಕೋಣೆದಾಗಿ ಕೋಣೆ ಪ್ಯಾರಾಗ್ರಾಫ್ ನೋಡಿ ಗೊಮ್ಮಟ ವ್ಯಕ್ತಿತ್ವ ಗೊಮ್ಮಟ ವ್ಯಕ್ತಿತ್ವ ದಾರ್ಶನಿಕ ನೇತಾರರಾಗಿ ಗೊಮ್ಮಟ ವ್ಯಕ್ತಿತ್ವ ಅಂದ್ರೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಬಟ್ ಕೆಲಸ ಮಾತ್ರ ತುಂಬಾನೇ ಮಾಡ್ತಾ ಇದ್ರು ಗೊಮ್ಮಟ ವ್ಯಕ್ತಿತ್ವ ಹೊಂದಿದಂತಹ ವ್ಯಕ್ತಿಯವರಾಗಿದ್ರು ಆಡು ಮುಟ್ಟಿದ ಸೊಪ್ಪಿಲ್ಲ ನಿಮ್ಗೆ ಗೊತ್ತಿರ್ಬೋದು ಆಡು ಅಂದ್ರೆ ಗೋಟ್ ಓಕೆ ಎಲ್ಲಾ ಕಡೆ ಹೋಗತ್ತೆ ಎಲ್ಲ ತರದ ಹುಲ್ಲುಗಳನ್ನ ತಿನ್ನತ್ತೆ ಅದೇ ರೀತಿ ವಿಶ್ವೇಶ್ವರಯ್ಯನವರು ಕೂಡ ಅವರನ್ನ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಕರಿತಾ ಇದ್ದಾರೆ ಅಂದ್ರೆ ಯಾವ ರೀತಿ ಆಡು ಎಲ್ಲ ತರದ ಸೊಪ್ಪು ಅಂತ ತಿನ್ನುತ್ತೋ ಅದೇ ರೀತಿ ಇವರು ಎಲ್ಲ ಕ್ಷೇತ್ರಗಳಲ್ಲಿ ಸುಧಾರಣೆ ಮಾಡಿದ್ದಾರೆ ಹಾಗಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಆ ರೀತಿ ಬೆಳೆದಂತವರು ಯಾರು ನಮ್ಮ ವಿಶ್ವೇಶ್ವರಯ್ಯನವರು ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತ್ತು ನೋಡ್ರಿ ಬ್ರಿಟಿಷ್ ಸರ್ಕಾರದಿಂದ ಇವರಿಗೆ ಒಂದು ಪದವಿ ಬಂತು ಸರ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ ಸರ್ ಈ ಪದವಿಯನ್ನು ಯಾರು ಕೊಟ್ರಿ ಇವರಿಗೆ ಬ್ರಿಟಿಷ್ ಸರ್ಕಾರ ಕೊಟ್ಟಿತ್ತು ಆ ನಂತರ ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು ನೋಡ್ರಿ ಅವ್ರ ಸಾಧನೆ ಅವ್ರ ಏನೇನು ಅಚೀವ್ಮೆಂಟ್ ಮಾಡಿದಾರೋ ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಭಾರತ ಸರ್ಕಾರ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಿತು ಅದು ಯಾವುದು ಭಾರತ ರತ್ನ ಪ್ರಶಸ್ತಿಯನ್ನ ಓಕೆ ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡು ಗೌರವಿಸಿತು ನೋಡ್ರಿ ಈ ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಏನಿದೆ ಸಂಸ್ಥೆಗಳು ಈ ವಿಶ್ವವಿದ್ಯಾಲಯಗಳು ಸದಸ್ಯತ್ವ ಹಾಗೂ ಅಂದ್ರೆ ಅವರಿಗೆ ಮೆಂಬರ್ಶಿಪ್ ಅನ್ನು ಕೊಟ್ಟರು ಹಾಗೂ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ಬಿಟ್ಟಿದವು ಅಂದ್ರೆ ಪದವಿಗಳನ್ನ ನೀಡಿಬಿಟ್ಟು ಗೌರವಿಸಿದವು ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು ನೋಡ್ರಿ ಇವರು ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಆಮೇಲೆ ಇವರು ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದಂತಹ ವ್ಯಕ್ತಿ ಇವರು ಒಂದು ಮಹಾನ್ ಆಡತಗಾರಾದಂತಹ ಇವರನ್ನ ಶತಮಾನೋತ್ಸವದ ನೆನಪಿಗಾಗಿ ಜನ್ಮ ದಿನ ಇತ್ತು ಆ ಜನ್ಮ ದಿನದ ಶತಮಾನೋತ್ಸವದ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆಯನ್ನ ಮಾಡಲಾಯಿತು ಓಕೆ ಮೈಸೂರು ಸಂಸ್ಥಾನದ ದಿವಾನ್ ಹುದ್ದೆಯಿಂದ ನಿವೃತ್ತಿ ನಿವೃತ್ತಿಯಿಂದ ರಿಟೈರ್ಡ್ ಆದಂತಹ ಆ ದೇಶ ಸೇವೆಯ ಪಥದಲ್ಲಿ ಸಾಗಿದರು ಆನಂದರೂ ಕೂಡ ದೇಶ ಪ ದೇಶ ಸೇವೆಯೇ ನನ್ನ ಸೇವೆ ಅಂತ ಸಾಗಿದಂತ ವ್ಯಕ್ತಿ ತಮ್ಮ ಪರಿಪಕ್ಷ ಅನುಭವವನ್ನು ತಮ್ಮ ಪರಿಪಕ್ವ ಪರಿಪಕ್ವ ಅನುಭವವನ್ನು ಮಾಡ್ತಾರೆ ದೇಶದ ಅಭಿವೃದ್ಧಿಗಾಗಿ ತಮಗೆ ಇರುವಂತಹ ಅನುಭವವನ್ನು ದೇಶದ ಡೆವಲಪ್ಮೆಂಟ್ ಗಾಗಿ ಬಳಸಿದಂತಹ ವ್ಯಕ್ತಿ ಇವರು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದಕ್ಕೆ ನಿರ್ದೇಶನವರು ಅಹ್ ರಿಕನ್ ನೋಡ್ರಿ ಪ್ರಿ ಪ್ರಿಂಕಿಂಗ್ ಇಂಡಿಯಾ ನೋಡ್ರಿ ಇವರೆಲ್ಲ ಕೂಡ ಬುಕ್ಸ್ಗಳು ಬರೆದಿದ್ದಾರೆ ಇವನ್ನ ಪ್ಲಾನ್ಸ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಓಕೆ ಆಫ್ ಮೈ ವರ್ಕಿಂಗ್ ಲೈಫ್ ಓಕೆ ಇವೆಲ್ಲ ಇಂಗ್ಲಿಷಲ್ಲಿ ಬರೆದಂಥವು ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಇವೆಲ್ಲ ಕೃತಿಗಳು ಆನಂತರ ಸೆಪ್ಟೆಂಬರ್ ಹದಿನೈದು ಸಾವಿರದ ಹತ್ತೊಂಬತ್ತು ನೂರ ಅರವತ್ತರಂದು ಶತಮಾನೋತ್ಸವ ಅಭಿನಂದನೆ ಓಕೆ ಅವರಿಗೆ ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತರಂದು ಶತಮಾನೋತ್ಸವದ ಅಭಿನಂದನೆ ಸಿಕ್ತು ಸರ್ ಎಂ ವಿಶ್ವೇಶ್ವರಯ್ಯ ಅಭಿನಂದನಾ ಗ್ರಂಥವನ್ನ ಪ್ರಕಟಿಸಲಾಯ್ತು ಅವರ ಅಭಿನಂದನಾ ಗ್ರಂಥವನ್ನ ಪ್ರಕಟಣೆ ಮಾಡಲಾಯ್ತು ನೂರ ಎರಡು ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈಹಲೂಕ ತ್ಯಜಿಸಿದರು ಅಂದ್ರೆ ಅವರು ನಿಧನರಾದರು ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಇಂದಿಗೂ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ ನೋಡ್ರಿ ಇವತ್ತಿಗೂ ಇವರು ಹುಟ್ಟು ಹಬ್ಬದ ನೆನಪಿಗಾಗಿ ಇಂಜಿನಿಯರ್ಸ್ ದಿನಾಚರಣೆಯನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ನೆನಪಿದ್ಯಾ ಸೆಪ್ಟೆಂಬರ್ ಹೇಳ್ರಿ ಅದನ್ನಾದ್ರೂ ಹದಿನೈದರಂದು ಓಕೆ ಇದಿಷ್ಟು ಪಾಠ ಈ ಪಾಠವನ್ನು ಇನ್ನೂ ತುಂಬಾ ಚೆನ್ನಾಗಿ ಇನ್ನೊಂದ್ಸಲ ಓದ್ಕೊಡ್ರಿ ಮಕ್ಕಳೇ ಓಕೆ ನಿಮ್ಗೆ ಏನ್ ತಿಳಿಲಿಲ್ಲ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ಕೇಳಿ ಅರ್ಥ ಆಯ್ತಾ ತಿಳೀತಾ ಓಕೆ ಪಾಠ ಓದ್ರಿ ಏನು ಡೌಟ್ ಇದೆ ನೀವು ಒಂದು ಲಿಸ್ಟ್ ಮಾಡಿಡಿ ಹಾಂ